ನಮಸ್ಕಾರ ವೇದಿಕೆ ಮೇಲಿರತಕ್ಕಂತಹ ಹಿರಿಯರೇ ಮತ್ತು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ಸಮಾರಂಭಗಳಲ್ಲೂ ಮೊದಲೇ ಸನ್ಮಾನ ಮಾಡಿಬಿಡ್ತಾರೆ ಭಾಷಣ ಮಾಡಿದ ನಂತರ ಪ್ರಾಯಶಃ ಈತ ಸನ್ಮಾನಕ್ಕೆ ಯೋಗ್ಯ ಅಲ್ಲವೇನೋ ಅನಿಸ್ಬಿಟ್ರೆ ಅಂತ ಹೇಳಿ ಮೊದಲೇ ಸನ್ಮಾನ ಮಾಡಿಬಿಡ್ತಾರೆ ಅಂತ ಕಾಣುತ್ತೆ ಅಲ್ವಾ ಹಾಗೆ ಅನಿಸಿಬಿಟ್ರೆ ಕಷ್ಟ ಅಲ್ಲ ಹುಡುಗರು ಹುಡುಗಿಯರಿಗೆ ಒಂದೇ ಸಮಸ್ಯೆ ಈ ವಯಸ್ಸಿನಲ್ಲಿ ಯಾವುದಕ್ಕೆ ನಗಬೇಕೋ ಯಾವುದಕ್ಕೆ ನಗಬಾರ್ದು ಅಂತ ಅದು ಪರ್ಟಿಕ್ಯುಲರ್ಲಿ ಎಸ್ ಎಲ್ ಸಿ ಪಿ ಯು ಸಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ಬಾಲ್ಯ ಇದೆ ಯೌವನ ಹತ್ರ ಇದೆ ಎಲ್ಲ ಕನ್ಫ್ಯೂಷನ್ನೇ ಹಾಗಾಗಿ ನಕ್ಕರೆ ಅವರೇನು ಅಂದ್ಕೋತಾರೋ ನಗದಿದ್ರೆ ಇವರೇನು ಅಂದ್ಕೋತಾರೋ ಅಂತ ಹೇಳಿ ಭಾಳ ಕಷ್ಟಪಡ್ತಾರೆ ಈ ವಯಸ್ಸಲ್ಲಿ ಪ್ರಾಯಶಃ ನಾನು ಈ ವಯಸ್ಸಲ್ಲಿ ಇಷ್ಟೇ ಕಷ್ಟಪಟ್ಟಿದ್ದೆ ಅಂತ ಕಾಣುತ್ತೆ ಗೊತ್ತಿಲ್ಲ ಎರಡನೇದು ಈ ತರಹದ ಗುಂಪಿಗೆ ಭಾಷಣ ಮಾಡೋದಿದೆಯಲ್ಲ ಭಾಳ ಕಷ್ಟ ಒಂದು ಕಡೆ ಟೀಚರ್ಸ್ ಇದ್ದಾರೆ ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಇದ್ದೀರಿ ನಾನು ಪೂರ್ತ ತಲೆನರೆತ ಮುದುಕ ಏನು ಹೇಳಿ ಏನು ಪ್ರಾಯಶಃ ನಿಮ್ಮ ಮನೆಗಳಲ್ಲಿ ಇಷ್ಟು ತಲೆನರ್ತವರನ್ನು ನೀವು ಅವರ ಮಾತು ಕೇಳಿದರೆ ಅವರು ಕೇಳ್ತೀರಾ ನೀವುಗಳು ಕೇಳೋದಿಲ್ಲ ಅಂತ ಕಾಣ್ತದಲ್ಲ ವಯಸ್ಸಾಯಿತು ಎಂಥದೋ ಮಾಡ್ಕೊಂಡಿದ್ದಾನೆ ಅನ್ನೋ ಥರನೇ ಆಗ್ತದಲ್ಲ ಇದು ನೋಡಿ ಶಾಲೆ ಅಂದರೆ ಇದೇ ಹಣೆ ಬರಹ ಮನೆಯಲ್ಲಿ ಯಾರ ಮಾತು ನಾವು ಕೇಳೋದಿಲ್ವೋ ಅವರ ಮಾತನ್ನು ಕೇಳಬೇಕಾಗಿ ಬರ್ತದೆ ಪ್ರಾಯಶಃ ಅದಕ್ಕೆ ಶಾಲೆ ಅಂತೀವ ನಾವು ಇಲ್ವಾ ಒಂದು ಈ ತರಹದ ಸ್ಥಳದಲ್ಲಿ ಅದ್ಭುತವಾದ ಶಾಲೆ ಒಂದಿದೆ ಅನ್ನೋದು ಪ್ರಾಯಶಃ ಇಲ್ಲಿ ಬರದಲ್ಲೇ ಇದ್ದಿದ್ರೆ ಗೊತ್ತಾಗ್ತಿರ್ಲಿಲ್ಲ ಅದೃಷ್ಟ ನಿಮ್ಮದು ಅಂತ ನಾನು ಅಂದ್ಕೋತೀನಿ ಯಾವ ಕಾರಣಕ್ಕೆ ಅಂದರೆ ನಾನು ಬೆಂಗಳೂರಿನ ಶಾಲೆಗಳನ್ನು ನೋಡಿದ್ದೇನೆ ಹಾಗಾಗಿ ಬೆಂಗಳೂರಿನ ಶಾಲೆಗಳಲ್ಲಿ ಬರೀ ಹಣ ಎಣಿಸ್ತಾ ಇರ್ತಾರೆ ವಿದ್ಯೆ ಕೊಟ್ಟದ್ದು ಕಮ್ಮಿ ಹಾಗಾಗಿ ಆ ಆ ಶಾಲೆ ನೋಡಿ ಈ ಶಾಲೆ ನೋಡಿದಾಗ ನನಗೆ ವ್ಯತ್ಯಾಸ ಗೊತ್ತಾಗುತ್ತೆ ಪ್ರಾಯಶಃ ಮುಂದೆ ಯಾವತ್ತೋ ಒಂದು ದಿನ ನೀವು ಆ ಊರುಗಳನ್ನು ಸೇರಿದಾಗ ಹಾಗೆ ಅನ್ನಿಸ್ಬೋದೇನು ಭಾಷಣ ಮಾಡಬೇಕಾದ್ರೆ ಎಷ್ಟೊತ್ತು ಮಾತಾಡ್ತೀ ಅಂತ ಕೇಳಿದ್ರು ಅದು ನಿಮಗೆ ಹೇಳಿಬಿಡೋದು ವಾಸಿ ಇಲ್ದಿದ್ರೆ ಈ ಮನುಷ್ಯ ಎಷ್ಟೊತ್ತು ಮಾತಾಡ್ತಾನೆ ಇರ್ತಾನೋ ಅಂತ ಹೇಳಿ ನಿಮ್ಗೆ ಗಾಬರಿ ಆಗ್ಬೋದೇನೋ ಅಂತ ಅರ್ಧ ಗಂಟೆ ಅಂತ ಹೇಳಿದ್ದೀನಿ ಅದಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ ಆಯಿತಾ ಸಮಸ್ಯೆ ಇಲ್ಲ ಅಲ್ವಾ ಅರ್ಧ ಗಂಟೆ ಕೇಳಬಹುದಂತ ಕಾಣುತ್ತದೆ ನೋಡೋಣ ಅಷ್ಟರ ಮೇಲೆ ಅರ್ಧ ಗಂಟೆ ಕೂಡ ಆಗದೇ ಇದ್ರೆ ನಿಮ್ಮ ಮುಖದಲ್ಲೇ ನನಗೆ ಗೊತ್ತಾಗ್ತದೆ ನಿಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ನಿಲ್ಲಿಸಿದ್ದೇನೆ ಆರಾಮಾಗಿ ಸಮಸ್ಯೆನೇ ಇಲ್ಲ ಯಾಕಂದರೆ ಇಷ್ಟೇ ಹೊತ್ತು ಮಾಡಬೇಕು ಅನ್ನೋಕ್ಕೆ ಇದೇನು ಪಾಠ ಅಲ್ಲಲ್ಲ ಮುಕ್ಕಾಲು ಗಂಟೆ ಒಂದು ಗಂಟೆ ಮಾಡಲೇಬೇಕು ಅಂತ ಹೇಳಿ ಅದೇನಿಲ್ಲ ಅಂತ ಅದರ ಒಂದು ಇವತ್ತು ಬಹಳ ಸಂಭ್ರಮ ಅಂತ ನನಗನ್ಸಿದ್ದೇನು ಅಂತಂದರೆ ರಿಟೈರ್ ಆದಂತಹ ಇಲ್ಲಿಯ ಕೆಲವು ಅಧ್ಯಾಪಕ ವರ್ಗದವರಿಗೆ ಹಾರ ಹಾಕುವ ಸುಯೋಗ ನನಗೆ ಲಭಿಸಿದ್ದು ಅವರು ಹೇಳಿದರು ಕಾಮರ್ಸ್ನವರು ಹೇಳಿದ್ರು ಒಂದು ಸಬ್ಜೆಕ್ಟನ್ನು ಪ್ರೀತಿಸಬೇಕು ಅವರ ಸಬ್ಜೆಕ್ಟ್ ಅಂದಾಗ ಒಂದು ಪಾಠ ಮಾಡುವ ಸಬ್ಜೆಕ್ಟ್ ಒಂದು ಅದನ್ನು ನಾವು ಪ್ರೀತಿಸಬೇಕು ಹಾಗೆಯೇ ಈ ಕೇಳುವಂತಹ ಸಬ್ಜೆಕ್ಟ್ ಇದೆಯಲ್ಲ ಇದು ಇದನ್ನು ನಾನು ಪ್ರೀತಿಸಬೇಕು ಎರಡರ ಮಧ್ಯೆ ಪ್ರೀತಿ ಇದ್ದರೆ ಮಾತ್ರ ಪಾಠ ಮಾಡಲಿಕ್ಕೆ ಸಾಧ್ಯ ನನಗೆ ಎಷ್ಟು ಗೊತ್ತು ಅನ್ನೋದು ಮುಖ್ಯ ಅಲ್ಲ ನಾನು ನಿನ್ನ ಮಟ್ಟಕ್ಕೆ ಇಳಿದು ಮಾತಾಡಬಲ್ಲೆನಾ ಅದು ನನ್ನನ್ನು ಅಧ್ಯಾಪಕ ಮಾಡ್ತದೆ ನಾನು ಅಧ್ಯಾಪಕ ಆಗೋದು ಯಾವಾಗ ಅಂತಂದರೆ ಕೇಳುವಂತಹ ಮನುಷ್ಯನಿಗೆ ನಾನು ಹೇಳ್ತಾ ಇರೋದು ತಲುಪುತ್ತಾ ಇದೆಯಾ ಅದು ಎಷ್ಟೇ ಕ್ಲಿಷ್ಟವಾದ ವಿಷಯ ಆದರೂ ಅದನ್ನು ತಲುಪಿಸಬಲ್ಲೇ ಆದರೆ ಪ್ರಾಯಶಃ ನಾನು ಒಳ್ಳೆಯ ಅಧ್ಯಾಪಕ ಇಲ್ಲದಿದ್ದರೆ ಏನಾಗ್ತದೆ ನನ್ನ ಪಾಡಿಗೆ ನಾನೇನೋ ತುತ್ತುರಿ ಊದಿ ಹೋದೆ ಅಂತಾಗತ್ತೆ ಈ ತರಹದ ಅಧ್ಯಾಪಕ ವರ್ಗದವರು ಇನ್ನೂ ಇದ್ದಾರೆ ಅನ್ನೋದು ಪ್ರಾಯಶಃ ನನಗೆ ಇಲ್ಲಿ ಬರೆದಿದ್ರೆ ಗೊತ್ತಾಗ್ತಿರಲಿಲ್ಲ ಅಂತ ಕಾಣ್ತದೆ ಒಂದು ಚಿಂತಕ ಅಂತ ಕರೀತಾರೆ ವಾಗ್ಮಿ ಅಂತ ಕರೀತಾರೆ ಎಲ್ಲ ಥರದ್ದು ಇದೆ ಹಾಗಾಗಿ ನಿಮಗೆ ಪ್ರಯೋಜನ ಆಗುವಂಥ ಕೆಲವು ವಿಷಯಗಳನ್ನು ನಾನು ಹೇಳಿ ಮುಗಿಸ್ತೇನೆ ನಾನು ಶುರುವಾದದ್ದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ನಮ್ಮ ಕಾಲದಲ್ಲಿ ಫಿಸಿಕ್ಸು ಮತ್ತು ಮ್ಯಾಥ್ಸು ಬಂದರೆ ಬುದ್ಧಿವಂತರು ಅಂತ ಕರೆಯೋರು ಹಾಗಾಗಿ ಆ ಕಾಲದಲ್ಲಿ ಬುದ್ಧಿವಂತರನ್ನೆಲ್ಲ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಳಿಸೋರು ಬಹಳ ದಿನ ನನಗೆ ಅರ್ಥ ಆಗಿರಲಿಲ್ಲ ಈ ಮ್ಯಾಥ್ಸ್ ಬಂದರೆ ಬುದ್ಧಿವಂತ ಅಂತ ಯಾಕೆ ಕರೀತಾರೆ ಅಂತ ನನಗೆ ಐವತ್ತು ವರ್ಷ ಆದಾಗ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಯಿತು ಮ್ಯಾಥ್ಸ್ ಅಂದ್ರೆ ಲೆಕ್ಕ ಲೆಕ್ಕ ಅಂದ್ರೆ ಎಣಿಸೋದು ಎಣಿಸೋದು ಅಂದ್ರೆ ದುಡ್ಡು ದುಡ್ಡು ಯಾರ ಹತ್ರ ಇದೆ ಅವರು ಬುದ್ಧಿವಂತರು ಪ್ರಾಯಶಃ ಹಾಗಾಗಿ ಮ್ಯಾಥಮೆಟಿಕ್ಸ್ ಮತ್ತು ದುಡ್ಡು ಎರಡು ಒಂದೇ ಆಗೋಯ್ತು ಅಂತ ಕಾಣುತ್ತೆ ಆದರೆ ನಾನು ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸೇ ಭಾಳ ಒಳ್ಳೆಯ ಮಾರ್ಕ್ಸ್ ತೊಗೊಂಡಿದ್ದೆ ಪಿ ಯು ಸಿ ಓದ್ತಾ ಇರಬೇಕಾದ್ರೆ ನನಗೆ ಮನೆಯಲ್ಲಿದ್ದ ಹೇಳಿದ್ದೇನು ಅಂದರೆ ನಾನು ಮ್ಯಾಥಮೆಟಿಕ್ಸ್ ಆನರ್ಸ್ ಮಾಡಬೇಕು ಎಮ್ ಎಸ್ ಸಿ ಮಾಡಬೇಕಂತ ಹಾಸನ ಕಾಲೇಜು ಅರವತ್ತೇಳನೇ ಇಸಿವಿ ನಾನು ಪಿ ಯು ಸಿ ಪಾಸ್ ಮಾಡಿದ್ದು ಅಲ್ಲಿ ಆಪ್ಷನಲ್ಲಿ ಮ್ಯಾಥ್ಸಲ್ಲಿ ನನಗೆ ನೂರಕ್ಕೂ ನೂರು ಅಂಕ ಬಂದಿತ್ತು ಅರವತ್ತೇಳನೇ ಇಸ್ವಿಯಲ್ಲಿ ಏ ಚಪ್ಪಾಳೆ ವಿಷಯಕ್ಕೆಲ್ಲ ನಾನು ಹೇಳಿದ್ದೆ ಯಾಕೆ ಮುಂದೆ ಹೇಳ್ತೀನಿ ಕೇಳಿರಿ ಆದರೆ ಆದದ್ದೇನು ಅಂತಂದರೆ ಆ ಕಾಲದಲ್ಲಿ ಅಂಡ್ರೇಜ್ ಅಂತ ಶಾಲೆಗೆ ಸೇರಿಸಿಬಿಡೋರು ಅಂದರೆ ಈಗೇನಾಗಿದೆ ಈಗೊಂದು ಇಪ್ಪತ್ತೈದು ವರ್ಷದಿಂದ ಐದೂವರೆ ವರ್ಷ ಆಗದೆ ಶಾಲೆ ಒಂದೇ ಕ್ಲಾಸಿಗೆ ಹಂಗಿಲ್ಲ ಅದಕ್ಕೆ ಮೊದಲು ನರ್ಸರಿ ಅಂತ ಶುರು ಮಾಡಿದ್ರು ಈಗ ಪ್ರೀ ನರ್ಸರಿ ಶುರು ಮಾಡಿದ್ದಾರೆ ಇನ್ನು ಸ್ವಲ್ಪ ದಿನ ಹೋದರೆ ಪ್ರೀ ಕ್ಯಾಡಲ್ಲು ಪ್ರೀ ಬಾರ್ನು ಶುರು ಆಗ್ಬೋದೇನೋ ಗೊತ್ತಿಲ್ಲ ನನಗೆ ತಲುಪಿತ ಆ ವಿಷಯ ನೋಡಿ ಇದನ್ನೇ ವಯಸ್ಸು ಅಂತ ನಾನು ಕರೆಯೋದು ಇದರಲ್ಲಿ ನೋಡಿ ಕೆಲವು ವಿಷಯಗಳು ಎಷ್ಟು ಫಾಸ್ಟಾಗಿ ನಿಮಗೆ ತಲುಪ್ತದೆ ಅಂತ ಹಾಗಾಗಿ ಏನಾಯಿತು ನಮ್ಮ ಮನೆಯಲ್ಲಿ ನಾನು ಮಾತಾಡ್ತಿದ್ದಂತೆ ಆ ಕಾಲದಲ್ಲೂ ನಾನು ಭಾಳ ಮಾತಾಡ್ತಿದ್ದಂತೆ ಯಾವುದು ಎರಡು ಮೂರನೇ ವರ್ಷಕ್ಕೇ ಹಾಗಾಗಿ ನಾನು ಮೊದಲು ಸೇರಿಸಿದ್ದೆ ಏಳನೇ ಕ್ಲಾಸ್ಗೆ ಅಲ್ಲ ನಾಲ್ಕನೇ ಕ್ಲಾಸ್ಗೆ ನಾಲ್ಕನೇ ಕ್ಲಾಸ್ಗೆ ಏಳನೇ ವರ್ಷದವನು ಸೇರಿಸಿಬಿಟ್ರು ಅಲ್ಲಿ ಏನಾಯಿತು ಪಿ ಯು ಸಿ ಪಾಸ್ ಮಾಡಿದಾಗ ಹದಿಮೂರು ಎಸ್ ಎಲ್ ಸಿ ಪಾಸ್ ಮಾಡಿದಾಗ ಹದಿಮೂರು ವರ್ಷ ಪಿ ಯು ಸಿ ಪಾಸ್ ಮಾಡಿದಾಗ ನನಗೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷಕ್ಕೆ ಪಿ ಯು ಸಿ ಆಗಿದೆ ಮ್ಯಾಥ್ಮೆಟಿಕ್ಸ್ ನೂರಕ್ಕೆ ನೂರು ಬಂತು ಮ್ಯಾಥ್ಮೆಟಿಕ್ಸ್ ಆನರ್ಸ್ ಸೇರಬೇಕು ಅಂತ ಸೆಂಟ್ರಲ್ ಕಾಲೇಜಿಗೆ ಹೋದರೆ ಅಲ್ಲಿ ಜಾಗ ಕೊಡಲಿಲ್ಲ ಅವರಂದ್ರೂ ಅಂಡ್ರೇಜಿ ಎರಡು ವರ್ಷ ಬಿಟ್ಟು ಬಾ ಅಂತ ಆ ವಯಸ್ಸಲ್ಲಿ ಎರಡು ವರ್ಷ ಎಲ್ಲಿ ಬಿಟ್ಟು ಹೋಗ್ತೀರಿ ಹಾಗಾಗಿ ಆಗಲಿಲ್ಲ ಅಂತ ಪಿ ಯು ಸಿ ನಂತರ ಬಿ ಎಸ್ ಸಿ ಸೇರಿದ್ದಾಯಿತು ಅಲ್ಲೂ ಸೈನ್ಸೇ ಆಮೇಲೆ ಕೆಲಸ ಬೇಕಿತ್ತು ಕೆಲಸ ಬೇರೆಲ್ಲೂ ಸಿಗಲಿಲ್ಲ ಪೋಸ್ಟ್ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದೆ ಅಲ್ಲಿ ಸ್ಟ್ಯಾಂಪ್ ಮಾರಾಟದ ಕೆಲಸ ಮಾಡ್ತಿದ್ದೆ ನಂತರ ಆದಾಯ ತೆರಿಗೆ ಇಲಾಖೆ ಇನ್ಸ್ಪೆಕ್ಟ್ರಿಗೆ ಸೆಲೆಕ್ಷನ್ ಆಯಿತು ಅಲ್ಲಿ ಬಂದು ಎಕ್ಸಾಮ್ ಪಾಸ್ ಮಾಡಿದ್ದು ಅಲ್ಲಿ ಓದಿದ್ದು ಏನು ಗೊತ್ತಾ ಲಾ ಮತ್ತು ಅಕೌಂಟ್ಸು ಕಲಿತದ್ದು ಫಿಸಿಕ್ಸು ಮ್ಯಾಥ್ಸು ವೃತ್ತಿ ಮೂವತ್ತು ವರ್ಷ ಮಾಡಿದ್ದು ಲಾ ಮತ್ತು ಅಕೌಂಟ್ಸು ಹವ್ಯಾಸ ಏನು ಸಾಹಿತ್ಯ ಮತ್ತು ನಾಟಕ ಇಲ್ಲಿ ಆರ್ಟ್ಸು ಆಯಿತು ಕಾಮರ್ಸು ಆಯಿತು ಕೊನೆಯಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಲಾ ಮತ್ತು ಅಕೌಂಟ್ಸನ್ನು ನಾನು ಪಾಠ ಮಾಡ್ತಿದ್ದೆ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಮನುಷ್ಯ ಅಲ್ಲವೇ ಅಲ್ಲ ಈಗ ನಾನು ಇನ್ನೂ ವೃತ್ತಿ ಮುಂದುವರಿಸಿದ್ದೀನಿ ಈಗ ಮುಂದಿನ ಜನವರಿಗೆ ನನಗೆ ಎಪ್ಪತ್ತು ವರ್ಷ ಆಗ್ತದೆ ಈಗ ಕೂಡ ಒಬ್ಬರು ಚಾರ್ಟ್ ಅಕೌಂಟೆಂಟ್ ಆಫೀಸಲ್ಲಿ ಕೆಲಸಕ್ಕಿದ್ದೇನೆ ನಾನು ಹೇಳ್ತೇನೆ ಸಾಕಂತ ಅಂತ ಅವರು ಅಂತಾರೆ ನಮಗೆ ಸಾಕಾಗಿಲ್ಲ ಅಂತ ಬಹಳ ಜನ ಅಂತಾರೆ ಈ ವಯಸ್ಸಲ್ಲೂ ನಿನಗೆ ಯಾಕೆ ಕೆಲಸ ಅಂತ ಪ್ರಶ್ನೆ ಅದಲ್ಲ ಈ ವಯಸ್ಸಲ್ಲೂ ನನಗೆ ಕೆಲಸ ಮಾಡುವ ಯೋಗ್ಯತೆ ಇದೆ ಅಂತ ಸಮಾಜ ಭಾವಿಸಿದರೆ ನನ್ನ ನಂತರದ ಜನ್ರೇಷನ್ ಏನು ಮಾಡಲೇ ಇಲ್ವಾ ಮುದುಕರಿಗೆ ಕೆಲಸ ಇದೆ ಅಂದರೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ಯುವಕರಿಗೆ ಕೆಲಸ ಬರೋಲ್ಲ ಅಂತ ಅರ್ಥ ಅಲ್ವಾ ಅದು ಅಲ್ವಾ ನೀವೆಲ್ಲ ನನಗೆ ಕಿರೀಟ ಕೊಡಲಿಕ್ಕೆ ಚಪ್ಪಾಳೆ ತಡ್ತೀರಿ ನೀವುಗಳು ಕಲಿದ್ರೆ ನನಗೆ ಕೆಲಸ ಇರಲ್ಲಪ್ಪ ಅಲ್ವಾ ಪ್ರಾಯಶಃ ದೃಷ್ಟಿಕೋನ ಅದಾಗಬೇಕೇನೋ ಇದರಲ್ಲಿ ಎರಡು ವಿಷಯ ನಾನು ಹೇಳ್ತಾ ಇದ್ದೇನೆ ಯಾವುದು ಓದುತ್ತೀರಿ ವೃತ್ತಿಗೆ ಯಾವುದು ಮಾಡ್ತೀರಿ ನಂತರ ಬದುಕನ್ನು ಯಾವುದರಲ್ಲಿ ಕಂಡುಕೋತೀರಿ ಮೂರು ಒಂದೇ ಆಗಬೇಕಾದ ಅವಶ್ಯಕತೆ ಇಲ್ಲ ನೀವು ಫಿಸಿಕ್ಸ್ ಓದಬೋದು ಮ್ಯಾಥ್ಸ್ ಓದಬೋದು ಕಾಮರ್ಸ್ ಓದ್ಬೋದು ಇನ್ನೊಂದು ಓದ್ಬೋದು ಆರ್ಟ್ಸೇ ಓದಬಹುದು ಅದರಲ್ಲೇ ಮುಂದುವರಿಬೇಕು ಅನ್ನೋ ತರಹದ ಯಾವುದೇ ತರಹದ ರೂಲ್ಸ್ ಇಲ್ಲ ಕಾನೂನಿಲ್ಲ ನಿಮಗೆ ಬೇಕಾದ್ದನ್ನು ನೀವು ಆರಿಸ್ಕೊಂಡು ಬದುಕಲೇಬಹುದು ಬದುಕೋದಕ್ಕೆ ಮುಖ್ಯವಾಗಿ ಬೇಕಾದ್ದು ಬದುಕಬೇಕು ಅನ್ನುವ ವಾಂಛನೆ ಹೊರತು ಏನು ಕಲಿತೀವಿ ಬಿಡ್ತೀವಿ ಅದು ನಂತರದ ಪ್ರಶ್ನೆ ಎರಡನೇದು ಒಬ್ಬ ಭಾಷಣಕಾರ ಇಲ್ಲಿ ಹೇಳಿದ್ರು ಪ್ರಜ್ಞೆಯೇ ಪ್ರಶ್ನೆ ನನಗೀಗಲೂ ನೆನಪಿದೆ ಎರಡನೇ ವಯಸ್ಸು ಮೂರನೇ ವಯಸ್ಸಿನ ಹುಡುಗ ಇರ್ಬೋದು ನಾನು ಹಾಸನದಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು ಸಾಮಾನ್ಯ ನಾವೆಲ್ಲ ಅಜ್ಜಿ ಮನೆಗಳಲ್ಲೇ ಬೆಳೆದದು ಹೆಚ್ಚು ಅಲ್ಲೇ ಅಜ್ಜಿ ಮನೇಲಿ ಇದ್ದೆ ಮೂರನೇ ವರ್ಷದ ಹುಡುಗನಿಗೆ ಕೂಡ ಅರ್ಥ ಆಗ್ತಿತ್ತು ಅಜ್ಜಿದು ಒಂದು ಸಣ್ಣ ಪರ್ಸು ಪರ್ಸ್ ಅಂದರೆ ಆ ಕಾಲದಲ್ಲಿ ಪರ್ಸ್ ಅಲ್ಲ ಬಟ್ಟೆದು ಒಂದು ಸಣ್ಣ ಬ್ಯಾಗ್ ಇತ್ತು ಅದರಲ್ಲಿ ಇದ್ದಿದ್ದೆಲ್ಲ ಒಂದು ಕಾಸು ಎರಡು ಕಾಸು ಮೂರು ಕಾಸು ನನ್ನ ಕಾಲ ನಾನು ಹೇಳ್ತಾ ಇರೋದು ನನ್ನ ಮೂರನೇ ವಯಸ್ಸು ಅಂದರೆ ಐವತ್ತಾರನೇ ಇಸ್ವಿ ನಾನು ಹೇಳ್ತಾ ಇರೋದು ಪ್ರಾಯಶಃ ನಿಮಗೆ ಐವತ್ತಾರನೇ ಇಸ್ವಿ ಇಪ್ಪತ್ತಾರನೇ ಇಸ್ವಿ ಎರಡು ಒಂದೇ ಅನ್ನಿಸ್ತದೆ ಅಲ್ವಾ ಆ ಕಾಲದಲ್ಲಿ ಇಡ್ತಿದ್ರು ನನಗೆ ಅಷ್ಟು ಗೊತ್ತಿತ್ತು ಆ ವಯಸ್ಸಲ್ಲೂ ಅದರಲ್ಲಿರೋ ಹಣ ಅದು ಅದಕ್ಕೆ ಅಂಗಡಿಗೆ ತಗೊಂಡು ಹೋಗಿ ಕೊಟ್ಟರೆ ಬೆಲ್ಲ ಕೊಡ್ತಾರೆ ಇದು ಎರಡು ವರ್ಷ ಮೂರು ವರ್ಷದ ಹುಡುಗನಿಗೆ ಗೊತ್ತಿತ್ತು ಅಷ್ಟೇ ಅಲ್ಲ ನಾನು ಕೇಳಿದರೆ ಅಜ್ಜಿ ಕೊಡೋದಿಲ್ಲ ಅಜ್ಜಿಯಲ್ಲಿ ಆದರೂ ಹೋದಾಗ ಅದು ತೆಗಿಬೇಕು ಅನ್ನೋದು ಗೊತ್ತಾಗ್ತಿತ್ತು ಬರೀ ಅದು ಮಾತ್ರ ಅಲ್ಲ ಅದು ಆಚೆ ಈಚೆ ನೋಡಿ ಯಾರೂ ಇಲ್ಲವಾ ನೋಡಿ ತೆಗೀತಿದ್ದೆ ಅದು ಕಳ್ಳತನ ಅಂತ ಹೇಗೆ ಗೊತ್ತಾಯಿತು ಆ ವಯಸ್ಸಲ್ಲಿ ನೀವು ನೆನಪು ಮಾಡ್ಕೊಳ್ಳಿ ನಿಮಗೆ ಇಂಥದ್ದು ಕಳ್ಳತನ ಅಂತ ಯಾರಾದರೂ ಪಾಠ ಮಾಡಿದಾರಾ ಇಲ್ಲ ಅಲ್ಲ ಮತ್ತು ಗೊತ್ತಾಯ್ತು ಇದು ಕಳ್ಳತನ ಅಂತ ಅಲ್ವಾ ನಮ್ಮಲ್ಲಿ ಪ್ರಜ್ಞೆಯಲ್ಲಿ ಕೆಲವು ಮೂಲಭೂತವಾದ ಭಾವಗಳಿವೆ ಅದು ಈ ದೇಶದ ದೊಡ್ಡಸ್ಥಿಕೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನು ನಮ್ಮ ಪ್ರಜ್ಞೆಯಲ್ಲಿ ನಮ್ಮ ಜ್ಞಾನದಲ್ಲೇ ಇದು ಬಿತ್ತಿದೆ ಆಯ್ತಾ ನಾನು ಹೇಳ್ತಾ ಇರೋದು ನಿಮಗೆ ಇದನ್ನು ಬಾಯಿ ಬಾಯ್ಬಿಟ್ಟು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಅದರ ನಾವು ಕಲ್ತು ಏನು ಮಾಡ್ತೀವಿ ಅದರ ತದ್ವಿರುದ್ಧವಾದವನ್ನು ಮಾಡೋದೇ ಕಲಿತೀವಿ ಅಲ್ವಾ ಪ್ರಾಯಶಃ ಪ್ರಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನು ವಿದ್ಯೆ ಹಂಗೆ ಮಾಡ್ತಾ ನಮ್ಮನ್ನು ವಿದ್ಯೆ ಅದನ್ನು ಮಾಡಿದರೆ ಪ್ರಾಯಶಃ ಅದು ವಿದ್ಯೆ ಅಲ್ಲ ಅಲ್ಲದನ್ನು ಕಲಿತೀವಿ ಅಂತ ಹಾಗಾಗಿ ಇಲ್ಲಿ ನಮ್ಮಲ್ಲಿ ಇದೊಂದು ದೇಶದಲ್ಲಿ ನಾನು ನೋಡಿದ ಹಾಗೆ ಮಕ್ಕಳಿಗೆ ಯಾವುದು ಕೆಟ್ಟದ್ದು ಯಾವುದು ಹೇಳಿಕೊಡೋ ಅವಶ್ಯಕತೆಯೇ ಇಲ್ಲ ಪ್ರಜ್ಞೆಯಲ್ಲಿ ಇದೆ ಆದರೆ ಒಳ್ಳೆಯದನ್ನು ಬೆಳೆಯುವಂತಹ ಪ್ರೋತ್ಸಾಹದಾಯಕವಾದ ವಾತಾವರಣದ ಅವಶ್ಯಕತೆ ಮಾತ್ರ ಇದೆ ಅದು ಬಂದರೆ ಒಳ್ಳೆಯದು ಮುಂದುವರಿಯುತ್ತೆ ಇದು ನನ್ನ ಅಗಾಧವಾದ ನಂಬಿಕೆ ಬಡತನಗಳನ್ನು ಇಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದರೆ ನನಗೆ ಗೊತ್ತಾಗ್ತದೆ ಬಡತನಗಳನ್ನು ನಾನು ನೋಡಿದ್ದೇನೆ ಇಲ್ಲಿ ನೋಡಿದರೂ ನನಗೆ ಬಡತನ ಅರ್ಥ ಆಗುತ್ತೆ ನಾವುಗಳು ಬಡತನಗಳನ್ನು ನೋಡಿದ್ದೆ ನಾವೊಂದು ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಫಂಕ್ಷನ್ಗಳಿಗೆ ನಮ್ಮನ್ನು ಕರೆದದ್ದು ಕಮ್ಮಿ ಕರೆದರೂ ಹೋದರೂ ಪಾಪ ಫೋಟೋಗಳಿಗೆ ನಮ್ಮನ್ನು ಕರಿತಿರ್ಲಿಲ್ಲ ಅದು ಅದ್ಭುತವಾದ ಬಟ್ಟೆ ಬರ ಇದೆಯಾ ಇಲ್ಲವಾ ಅಂತ ಅದರ ಕಾಲ ಎಷ್ಟು ಬದಲಾಗ್ತದೆ ಅಂತಂದರೆ ಈಗ ರಸ್ತೆಯಲ್ಲಿ ಇದ್ದರೆ ಯಾರೋ ಒಬ್ರು ನಿಲ್ಲಿಸ್ಕೊಂಡು ಸೆಲ್ಫಿ ಅಂತಾರೆ ಅಂದರೆ ಬದುಕು ಅದನ್ನೂ ತೋರಿಸ್ತದೆ ಇದನ್ನು ತೋರಿಸ್ತದೆ ನಾವು ನಮ್ಮ ಮನಸ್ಸಿಗೆ ಒಳ್ಳೆಯದು ಯಾವುದು ನಮ್ಮದೇನಿದೆ ನಮ್ಮತನ ಏನಿದೆ ಪ್ರಾಯಶಃ ಅದನ್ನು ಬೆಳೆಸ್ಕೊಂಡು ಹೋಗಬೇಕೇನು ನಂತರದ ಪ್ರಶ್ನೆ ಭಾಳಷ್ಟು ಜನ ಈ ವಯಸ್ಸಿನಲ್ಲಿ ಏನು ಅಂತಂದರೆ ನೂರೆಂಟು ನಂಬಿಕೆಗಳು ನಮಗೆ ಏನು ದೇವ್ರ ಕೈ ಮುಗಿದ್ರಾಯ್ತಾ ಇವಾಗ ವೇದಿಕೆ ಹತ್ತಬೇಕಾದ್ರೆ ನಾನು ಸ್ಟೇಜ್ಗೆ ನಮಸ್ಕಾರ ಮಾಡಿ ಬಂದೆ ಯಾಕೆ ನಮಸ್ಕಾರ ಮಾಡ್ತೇನೆ ಸ್ಟೇಜಿಗೆ ನಮಸ್ಕಾರ ಏನು ನನಗೇನು ರ್ಯಾಷನಲ್ ಥಿಂಕಿಂಗ್ ಇಲ್ವಾ ಅರವತ್ತೇಳನೇ ಸೀ ಮ್ಯಾಥಮೆಟಿಕ್ಸಲ್ಲಿ ನನಗೆ ನೂರಕ್ಕೂ ನೂರು ಬಂದಿತ್ತು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನನಗೆ ಸಬ್ಜೆಕ್ಟು ಅಲ್ಲಿಗೇನು ನನಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ವಾ ತರ್ಕಬದ್ಧವಾದ ವಿಷಯ ಇಲ್ಲವಾ ಕಾನೂನು ಮತ್ತು ಅಕೌಂಟ್ಸನ್ನು ನಾನು ಹೆಚ್ಚು ಕಮ್ಮಿ ಎಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ನಲವತ್ತಾರು ವರ್ಷ ಕಾನೂನು ಮತ್ತು ಅಕೌಂಟ್ಸನ್ನು ನಾನು ಪಾಠ ಮಾಡಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಹಾಗಿದ್ದರೂ ನನ್ನ ತಲೆಯಲ್ಲಿ ತರ್ಕ ಇಲ್ಲವಾ ಹಾಗೆಯೇ ಸಾಹಿತ್ಯ ಓದಿದ್ದೀನಿ ಪುಸ್ತಕಗಳನ್ನು ಓದಿದ್ದಾರೆ ಸೀರಿಯಲ್ಗಳನ್ನು ಮಾಡ್ತೀನಿ ನಾಟಕ ಮಾಡ್ತೀನಿ ತೊಂಬತ್ತು ನಿಮಿಷ ವೇದಿಕೆ ಮೇಲೆ ಕುಣಿತೀನಿ ಅಂದರೆ ನನಗೇನು ತಲೆಯಲ್ಲಿ ತರ್ಕ ಇಲ್ಲ ಅಂತಾನ ವೇದಿಕೆಗೆ ನಮಸ್ಕಾರ ಮಾಡೋದು ಯಾಕೆ ಅಂತಂದರೆ ನಾ ಇದನ್ನು ಹತ್ತಿದ್ದೀನಿ ಗೌರವವಾದ ಜಾಗ ನೀವೊಂದು ಮನೆಗೆ ತಗೋತೀರಿ ಸೈಟ್ ತೊಗೋತೀರಿ ಎಲ್ಲಿ ಬೇಕಾದರೂ ಕೂತು ಊಟ ಮಾಡ್ಬೋದಲ್ವಾ ಸೈಟಲ್ಲಿ ಯಾವ ಮರ ಚೆನ್ನಾಗಿದೆ ಅದ್ರ ಕೆಳಗಡೆ ಕೂತು ಊಟ ಮಾಡ್ಬೋದು ನಂತರ ಅದನ್ನು ವಿಂಗಡಿಸ್ತೀರಿ ಇದು ಅಡುಗೆ ಮನೆ ಇದು ಊಟದ ಮನೆ ಇದು ಟಾಯ್ಲೆಟ್ಟು ಒಂದು ಸಾರಿ ನೀವು ಶೌಚಾಲಯ ಅಂತ ಕಟ್ಟಿದ ನಂತರ ಅದು ಇನ್ನೂ ಯಾರೂ ಉಪಯೋಗಿಸಿಯೇ ಇಲ್ಲ ಅದರಲ್ಲಿ ಊಟ ಮಾಡಲಿಕ್ಕಾಗತ್ತ ನಿಮ್ಮ ಕೈಲಿ ಯಾಕಾಗಲ್ಲ ಗೌರವ ಅನ್ನೋದು ಇಲ್ಲಿ ಬರುತ್ತೆ ಅಲ್ವಾ ಈ ವೇದಿಕೆಗೆ ಒಂದು ಗೌರವ ಇದೆ ಈ ಗೌರವವನ್ನು ನಾನು ಕೊಟ್ಟರೆ ಈ ವೇದಿಕೆ ನನ್ನನ್ನು ಕಾಪಾಡುತ್ತಲ್ವಾ ಪ್ರತಿಯೊಂದು ಜಾಗವನ್ನು ನಾವು ಗುರುತಿಸುವುದು ನಮ್ಮ ತಲೆಯಲ್ಲಿ ಅದಕ್ಕೆ ಗೌರವ ಕೊಟ್ಟು ನಿಲ್ತೇವೆ ನಾನು ಗೌರವಿಸ್ತೀನಿ ನೀನು ಗೌರವಿಸು ಅಷ್ಟೇ ಅಲ್ವಾ ನಾನು ಯಾವತ್ತೂ ಹೇಳ್ತಿದ್ದೆ ಒಂದು ವೇದಿಕೆಗೆ ನಮಸ್ಕಾರ ಮಾಡ್ತೇನೆ ಯಾಕಂದರೆ ಅದೊಂದು ಫೇಥ್ ಏನದು ಫೇತ್ ಇದರಿಂದ ನನಗಿಷ್ಟು ಗೌರವ ಸಿಕ್ಕಿದೆ ಇದಕ್ಕೆ ನಾನು ಕೃತಜ್ಞ ಇಲ್ಲಿ ಬರುತ್ತೆ ಪ್ರಶ್ನೆ ಬದುಕು ಹಕ್ಕ ಅಥವಾ ಕೃತಜ್ಞತೆನಾ ನಮ್ಮ ಮನೆಗಳಲ್ಲಿ ಎಲ್ಲಿವರೆಗೂ ಬಂದಿದೆ ಮಾತು ನಿಮ್ಮಲ್ಲಿ ಆಡಿದ್ದೀರೋ ಎಲ್ಲೋ ಗೊತ್ತಿಲ್ಲ ಓ ಅಣ್ಣ ಮುಂದಗಡೆಯರು ನಾನೇ ಒಂದು ಅರ್ಧ ಗಂಟೆ ನಾನು ಮಾತಾಡ್ಬಿಡ್ತೀನಿ ಬೆಂಗಳೂರಿಂದ ಬಂದಿದ್ದೀನಿ ಯಾರು ತಿರುಗಿ ನೋಡಿದಿರೋ ಅವರದ್ದೇ ಸಮಸ್ಯೆ ಓಣ ಅಲ್ವಾ ಒಂದು ಕೂದಲು ಬೆಳ್ಳಗಾಗಿದೆ ಹುಬ್ಬು ಬೆಳ್ಳಗಾಗಿದೆ ಮೀಸೆ ಬೆಳ್ಳಗಾಗಿದೆ ಕಣ್ಣು ಭಾಳ ಚೆನ್ನಾಗಿದೆ ಕಿವಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನಾಳಿಗೆ ಕಂಠ ಈಗಾಗಲೇ ಕೇಳಿದ್ದೀರಿ ಅಲ್ವಾ ಹಾಗಾಗಿ ಏನು ಸಮಸ್ಯೆ ಮಾಡಿದ್ದು ತಪ್ಪಲ್ಲವೇ ಅಲ್ಲ ನನಗೆ ಗೊತ್ತಾಯಿತು ಅಂದ್ಕೊಳ್ಳಿ ನೀ ಹಿಂದೆ ತಿರುಗಿ ನೋಡಿದೀಯಲ್ಲ ನಾನಲ್ಲ ಅಂತ ಅದು ಅದ್ಭುತ ಅಲ್ವ ಅದನ್ನು ನಾನು ಮಾಡಿದ್ದೇನೆ ಹಾಗಾಗಿ ನನಗೆ ಗುರುತು ಸಿಗ್ತಾ ಅಷ್ಟೇನೆ ಈಗ ಎಲ್ಲಿಗೆ ಬಂದ್ವಿ ನಾವು ಹಕ್ಕು ಮತ್ತು ಬಾಧ್ಯತೆ ಮನೆಯಲ್ಲಿ ಈ ವಯಸ್ಸಿನ ಹುಡುಗರು ಕೇಳೋದೇ ಒಂದು ಪ್ರಪಂಚಕ್ಕೆ ಯಾಕೆ ತಂದೆ ನೀನು ನನ್ನ ಆ ಇದು ನನ್ನ ಹಕ್ಕು ಯಾಕೆ ಕೊಡಲ್ಲ ಅಲ್ವ ಅವರ ತಪ್ಪು ನಾವು ಪ್ರಪಂಚಕ್ಕೆ ಬಂದದ್ದು ಅನ್ನೋ ಭಾವ ಇದೆ ಒಂದು ಬದುಕು ಹಕ್ಕಲ್ಲ ಬದುಕು ಕೃತಜ್ಞತೆ ಅಂದರೆ ಇಲ್ಲಿ ಬರೀ ಬಾ ಭಾಳ ಸಿಂಪಲ್ ಅದ ವಿಷಯ ಸೈನ್ಸಲ್ಲಿ ನೋಡಿದ್ರೆ ಒಂದೇನೆಂದರೆ ಮೊದಲಿಗೆ ಭೂಮಿ ಉಂಟಾದಾಗ ಪೂರ್ತ ಇದ್ದದ್ದು ಇಂಗಾಲ ಅಂತೆ ಇಂಗಾಲ ಇತ್ತು ಅಂದರೆ ಜೀವಿಗಳಿಗೆ ಜಾಗ ಇಲ್ಲ ಅಂತಾಯ್ತಲ್ಲ ಮೊದಲು ಹುಟ್ಟಿದ್ದು ಪಾಚಿ ಈಗಲೂ ಹೇಳ್ತಾರೆ ತೇವ ಮತ್ತು ಕಾವು ಇಲ್ಲದಿದ್ದರೆ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ ಜೀವಕ್ಕೆ ತೇವ ಮತ್ತು ಕಾವು ಎರಡೂ ಬೇಕಲ್ಲ ಗಿಡ ಮೊಳಕೆ ಹೊಡೆದಾಗ ನೀವು ನೆಲ ನೆಲ ನೆಂದಿರುತ್ತಲ್ಲ ಒಳಗೆ ಬೆರಳಿಟ್ಟು ನೋಡಿ ಬೆಚ್ಚಗಿರ್ತದೆ ನೀರು ಬಿಟ್ಟ ನೆಲ ಬೆಚ್ಚಿಗೆ ಹೇಗಾಗ್ತದೆ ಒಳಗೆ ಬೆಳೀತಾ ಇದೆ ಬೇರು ಬಿಡ್ತಾ ಇದೆ ಮೊಳಕೆ ಹೊಡಿತಾ ಇದೆ ಅದು 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 ಜೀವ ಇದೆ ಅಲ್ಲಲ್ವಾ ಅಲ್ಲಿಗೆ ತೇವ ಮತ್ತು ಕಾವಿಲ್ಲದೆ ಇಲ್ಲದೆ ಜೀವ ಇಲ್ಲವೇ ಇಲ್ಲ ಆದರೆ ತೇವ ಹೆಚ್ಚಾದರೂ ಸಾವೆ ಕಾವು ಹೆಚ್ಚಾದರೂ ಸಾವೆ ಅಲ್ವಾ ಈ ತೇವ ಮತ್ತು ಕಾವನ್ನು ಜೀವಕ್ಕೆ ಬೇಕಾದಂತಹ ಸಮತೋಲನವನ್ನು ಪ್ರಕೃತಿ ಕೊಟ್ಟಿದೆ ಅದಿಲ್ಲದಿದ್ದರೆ ನಮಗೆ ಯಾರಿಗೂ ಬದುಕೇ ಇಲ್ಲ ಅಲ್ಲ ಬೆಳಗ್ಗೆ ಎದ್ದು ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಳ್ಳೋಕೆ ಆಗಲ್ಲ ಸಂಜೆಗೆ ಹುಬ್ಬು ತಿಡೋದಕ್ಕೆ ಆಗಲ್ಲ ಅಲ್ಲ ನಮ್ಮನ್ನು ನಾವು ನೋಡಿ ಸಂತೋಷ ಪಡಲಿಕ್ಕೂ ಆಗೋದಿಲ್ಲ ಅಲ್ಲ ನಮ್ಮ ತಲೆಯಲ್ಲೆಲ್ಲ ನಾವೇನೂ ಆಗಿ ಹೋಗಿದ್ದೇವೆ ಅಂತ ಅಲ್ಲ ಈ ಪ್ರಕೃತಿ ಈ ಸಮತೋಲನವನ್ನು ಕೊಟ್ಟಿದೆ ಹಾಗಾಗಿ ನಾವು ಜೀವಂತವಾಗಿದ್ದೇವೆ ಇಲ್ಲದಿರೋ ನಮಗೆ ಜೀವನ ಇಲ್ಲ ಅಲ್ಲ ಮೊದಲಗಿದ್ದದ್ದು ಇಂಗಾಲ ಅಂತೆ ಮೊದಲ ಸಸ್ಯ ಶುರುವಾದದ್ದು ಪಾಚಿ ಅಂತೆ ಪಾಚಿಯಿಂದ ಶುರುವಾಗಿ ಸಸ್ಯ ಪ್ರಭೇದಗಳು ಬೆಳೆದವು ಸಸ್ಯಪ್ರಭೇದಗಳು ಇದ್ದಂಗೆ ಏನಾಯಿತು ಇಂಗಾಲದಿಂದ ಆಮ್ಲಜನಕ ಬರೋದಕ್ಕೆ ಶುರುವಾಯಿತು ಅದಾದ ನಂತರ ಬೇರೆ ಜೀವಿಗಳು ಬರೋದಕ್ಕೆ ಶುರುವಾದವು ಎಲ್ಲ ಜೀವಿಗಳ ಸೃಷ್ಟಿಯಾದ ಮೇಲೆ ಕೊನೆಗೆ ಬಂದವ ಮನುಷ್ಯ ನಾನು ಒಂದೊಂದು ಸಾರಿ ಹೇಳ್ತೇನೆ ಪ್ರಾಯಶಃ ಭಗವಂತನಿಗೆ ಪ್ರ ಈ ಈ ಭೂಮಿಯ ಬಗ್ಗೆ ಬೇಸರ ಬಂದು ಮನುಷ್ಯನ ಹುಟ್ಟಾಕಿದ್ನೇನೋ ಪ್ರಳಯಕಾರಕನಾಗಿ ಮನುಷ್ಯ ಬಂದ ಅಂತ ಭಾಳ ಸಾರಿ ನನಗನ್ಸಿದ್ದಿದೆ ಅದು ನಾವು ಆಗಬಾರದೇನೋ ಹಾಗಾಗಿ ಏನಂದರೆ ಪ್ರಕೃತಿ ಎಲ್ಲವನ್ನು ರೆಡಿ ಮಾಡಿಡ್ತು ಏನು ನಮಗೆ ಊಟ ರೆಡಿ ಮಾಡ್ತು ಒಂದು ವಾತಾವರಣ ರೆಡಿ ಮಾಡಿಡ್ತು ನೋಡೋದಕ್ಕೆ ಪ್ರಾಣಿ ಪಕ್ಷಿ ಎಲ್ಲ ಸಂಕೋಲುಗಳು ಬಂದು ಪ್ರತಿಯೊಂದರದು ಮುಗಿದ ನಂತರ ಮನುಷ್ಯನ ಸೃಷ್ಟಿ ಮಾಡಿತಂತೆ ಇಷ್ಟು ಸ್ಪಷ್ಟವಾಗಿ ಎಲ್ಲವನ್ನು ಅದು ಮಾಡಿ ನಮ್ಮನ್ನು ಹುಟ್ಟುಹಾಕಿದೆ ಪ್ರಾಯಶಃ ನಮಗೆ ಬದುಕು ಹಕ್ಕಾಗಬಾರದು ಅದು ಕೃತಜ್ಞತೆಯಾಗಿ ಕಾಣಬೇಕು ಪ್ರಾಯಶಃ ನಾವು ಆ ದೃಷ್ಟಿಕೋನದಲ್ಲಿ ಬದುಕಬಹುದೇನು ನಮ್ಮಲ್ಲಿ ಎಷ್ಟೋ ಸಾರಿ ಹೇಳ್ತೀವಿ ಪಾಠ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಗೌರವ ಕೊಡಬೇಕಾ ಯಾಕೆ ಕೊಡಬೇಕು ಸಂಬಳ ಕೊಡ್ತಾ ಇಲ್ವಾ ಅವರಿಗೆ ಸಂಬಳಕ್ಕೂ ಪಾಠಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಯಾಕೆಂತಂದರೆ ಪಾಠ ಮಾಡೋದಕ್ಕೆ ಪ್ರೀತಿ ಇದ್ದರೆ ಒಳ್ಳೆಯ ಪಾಠ ಆಗ್ತದೆ ಇಲ್ಲದಿದ್ದರೆ ಹೇಳಿ ಹೋಗ್ತಾರಲ್ವ ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಹೇಳೋದು ನಮ್ಮ ಹಣ ಕೊಡೋದಕ್ಕೆ ಇನ್ನೊಬ್ಬರೇನೋ ಮಾಡ್ತಾರೆ ಇದೆಯಲ್ಲ ಅದೇ ತಪ್ಪು ದೃಷ್ಟಿಕೋನ ಪ್ರಾಯಶಃ ಬದುಕನ್ನು ಕೃತಜ್ಞತೆಯಿಂದ ನೋಡಬೇಕು ಮತ್ತು ಹಕ್ಕಾಗಿ ನೋಡಬಾರದೇನೋ ರಾತ್ರಿ ಮಲಗದಾಗ ಬೆಳಗ್ಗೆ ಹೇಳ್ತೇವಲ್ಲ ಎದ್ದದ್ದೇ ಒಂದು ಕೃತಜ್ಞತೆ ಹೇಳಬೇಕಲ್ವಾ ಎಚ್ಚರ ಆಗಿದ್ದೀವಿ ಇಲ್ಲಿಂದ ಮುಂದಕ್ಕೆ ನಮಗೆ ಬದುಕಿದೆ ಅಂತ ನಂತರದ ಪ್ರಶ್ನೆ ಈ ದೇಶವನ್ನು ಆಳ್ತಾ ಇದ್ದಿದ್ದು ಒಂದು ಸಾವಿರ ವರ್ಷ ಅವರಿವರು ಎಲ್ಲರೂ ಆಳೇ ಹೋಗಿದ್ದಾರೆ ಆದರೆ ಒಂದು ಈ ದೇಶದ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ನಾನು ಭೂಗೋಳದ ಬಗ್ಗೆ ಮಾತಾಡ್ತಾ ಇಲ್ಲ ಚರಿತ್ರೆ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಯಾವತ್ತಾದರೂ ಎಲ್ಲಿಯಾದರೂ ಚರಿತ್ರೆಯಲ್ಲಿ ಈ ದೇಶ ಬೇರೆ ಯಾವುದಾದರೂ ದೇಶವನ್ನು ಆಕ್ರಮಣ ಮಾಡಿದ್ದಿದೆಯಾ ನಿಮಗೆ ಗೊತ್ತಿರಬೇಕಲ್ವ ಯಾವತ್ತಾದರೂ ಆಕ್ರಮಣ ಮಾಡಿದ್ದಿದೆಯಾ ಈ ದೇಶ ಇಂಥದ್ದು ಬೇಕು ಅಂತ ನಾವು ಬೇರೆ ದೇಶವನ್ನು ಆಕ್ರಮಣ ಮಾಡಿದ್ದೇವಿಯಾ ಪೂರ್ತ ಚರಿತ್ರೆಯಲ್ಲಿದೆಯಾ ಇಲ್ಲ ಅಂದರೆ ಏನರ್ಥ ನಾವು ಯಾವತ್ತೂ ಆಕ್ರಮಣಕಾರಿಗಳಾಗಿ ಬದುಕದವರು ಅಲ್ಲವೇ ಅಲ್ಲ ನಮ್ಮಷ್ಟಕ್ಕೆ ನಾವು ನಮ್ಮ ಬದುಕನ್ನು ಬದುಕಿದಂಥ ಜನ ಎರಡನೇದು ಭೂಮಂಡಲದ ಎಲ್ಲ ದೇಶಗಳು ಈ ದೇಶವನ್ನು ಆಕ್ರಮಿಸಿದವು ಯಾಕೆ ಎಲ್ಲೂ ಇಲ್ಲದ್ದು ಇಲ್ಲಿತ್ತು ಅಲ್ವಾ ಅವರಿಗೆ ಅಲ್ಲೇ ಇದ್ದಿದ್ರೆ ಇಲ್ಲಿ ಯಾಕೆ ಬರ್ತಿದ್ರು ಅಲ್ವಾ ಬರ್ತಿದ್ರಾ ಇವಾಗ ನಿಮ್ಮ ಮನೆಯಲ್ಲೇ ನಿಮಗೆಲ್ಲ ಸಿಗ್ರೆ ನೀವು ಯಾಕೆ ಬರ್ತೀರಿ ನೀವುಗಳು ಬರೋದಿಲ್ಲ ಅಲ್ಲ ಹಾಗಾಗಿ ಈ ದೇಶದಲ್ಲಿ ಎಲ್ಲವೂ ಸಮೃದ್ಧವಾಗಿತ್ತು ಈ ದೇಶದ ಜನತೆಗೆ ಸಾಕಷ್ಟು ಬುದ್ಧಿ ಇತ್ತು ಈ ದೇಶದ ಜನತೆಗೆ ಚೈತನ್ಯ ಇತ್ತು ಈ ದೇಶದ ಜನತೆಗೆ ಶಾಂತಿಯಿಂದ ಬಾಳುವಂತಹ ಮನಸ್ಥಿತಿ ಇತ್ತು ಹಾಗಾಗಿ ಈ ದೇಶ ಯಾವತ್ತೂ ಬೇರೆ ಯಾವ ದೇಶವನ್ನು ಆಕ್ರಮಿಸಕ್ಕೆ ಹೋಗಲಿಲ್ಲ ಆಕ್ರಮಣ ಮಾಡಲೇ ಇಲ್ಲ ಆದರೆ ಬೇರೆಲ್ಲ ದೇಶಗಳು ನಮ್ಮನ್ನು ಆಕ್ರಮಣ ಮಾಡೋದು ಆದರೆ ಸಾವಿರ ವರ್ಷದ ಆಕ್ರಮಣದಿಂದ ನಮ್ಮ ತಲೆಯಲ್ಲಿ ಬಂದಂಥ ಭಾವ ಏನು ನಾವು ನಿರಂತರವಾಗಿ ದಾಸ್ಯದಲ್ಲೇ ಇದ್ದೀವಿ ಎನ್ನುವ ಪ್ರಶ್ನೆ ನಾವು ನಿರಂತರವಾಗಿ ದಾಸ್ಯದಲ್ಲೇ ಇದ್ವಾ ಇರಲಿಲ್ಲ ನಾವು ಸ್ವತಂತ್ರವಾಗಿ ಯಾವತ್ತೂ ಇದ್ವಿ ಅಲ್ವಾ ಎಲ್ಲೋ ಒಂದು ಕಡೆ ಆ ಭಾವ ಆಚೆಗೆ ಹೋಗಬೇಕಾಗಿದೆ ಅಂತ ಅನ್ಸುತ್ತೆ ಮೂರನೇದು ನಮ್ಮಲ್ಲೊಂದು ದಾಸ್ಯ ಭಾವ ಬರ್ದಿದ್ದಂಗೆ ಭಿಕ್ಷೆಯ ಭಾವ ಬರ್ತದೆ ನನಗೇನು ಕೊಡ್ತೀರಿ ನನಗೇನು ಕೊಡ್ತೀರಿ ಜೀವನದಲ್ಲಿ ಎಲ್ಲವೂ ಇದೆ ನಾನು ಕಥೆ ಪುಸ್ತಕ ಬರೆದಾಗ ಮೊದಲನೇ ಸಾರಿ ನನ್ನ ನಾವೆಲ್ಲ ಕಥಾ ಸಂಕಲನ ಪ್ರಕಟ ಆದಾಗ ಭಾಳ ಸ್ನೇಹಿತರೊಬ್ಬರು ನನ್ನ ಕೇಳಿದರು ನಿನಗೇನು ಬರುತ್ತೆ ಇದರಲ್ಲಿ ಅಂತ ಈ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಕಷ್ಟ ಇದೆ ಅಲ್ಲ ಎಲ್ಲಿಯೋ ಒಂದು ಕಡೆ ಕುಣಿತೀರಿ ನೀವು ಅಂಗಳಕ್ಕೆ ಹೋಗಿ ಏನು ಬರುತ್ತೆ ಅಂತ ಕೇಳಿದರೆ ಏನು ಹೇಳ್ತೀರಿ ಅದಕ್ಕೆ ಅರ್ಥ ಮನಸ್ಸಿಗೆ ಸಂತೋಷ ಆಗತ್ತಲ್ವ ಪ್ರಾಯಶಃ ನಾವೆಲ್ಲರೂ ನಮ್ಮ ನಮ್ಮ ಮನಸ್ಸಿನ ಸಂತೋಷಕ್ಕೆ ಸಾಕಷ್ಟು ಕ್ರಿಯೆಗಳಲ್ಲಿ ತೊಡಗ್ತೀವಿ ಪ್ರಾಯಶಃ ಬರಹ ಸಾಹಿತ್ಯ ಅದೇ ಇರಬಹುದು ಭಾಷಣ ಭಾಳ ಕಷ್ಟ ಆಗ್ತಾ ಇದೆಯಾ ಎಲ್ಲರೂ ಭಾಳ ಸೀರಿಯಸ್ ಆಗೋದ್ರಿ ಇನ್ನು ಜೀವನ ಪರ್ಯಂತ ನನ್ನ ಮುಖ ನೋಡಿದ್ರೆ ಸಾಕು ವೀಡಿಯೋನಲ್ಲಿ ಆಫ್ ಮಾಡ್ತೀರಿ ಸದ್ಯ ಈ ಮನುಷ್ಯ ಬಂದು ಮುಕ್ಕಾಲು ಗಂಟೆ ತಲೆ ತಿಂದು ಹೋದ ಅನ್ಸ ಅನ್ಸತ್ತ ಹೌದು ಒಂದು ಕೇಳಬೇಕಾಯಿತು ನಿಮ್ಮ ಕಾಲೇಜುಗಳಲ್ಲಿ ಎತ್ನಿಕ್ ಡೇ ಅಂತ ಮಾಡ್ತೀರಾ ನಿಮ್ಮ ಸ್ಕೂಲುಗಳಲ್ಲಿ ಎತ್ನಿಕ್ ಡೇ ಅಂದರೆ ಏನು ಗೊತ್ತಾ ನಮ್ಮಲ್ಲಿ ಕಾಲೇಜುಗಳಲ್ಲಿ ಮಾಡ್ತೇವೆ ಒಂದು ದಿನ ನಿಮ್ಮ ಪಾರಂಪರಿಕ ಉಡುಗೆಗಳನ್ನು ತೊಟ್ಟುಕೊಂಡು ಬನ್ನಿ ಅಂತ ಕಾಲೇಜ್ ಡೇ ಅಂತ ಮಾಡ್ತೀರಾ ಸ್ಕೂಲ್ ಡೇ ಮಾಡಲ್ವಾ ಮಾಡಿದಾಗ ಏನು ನಿಮ್ಮ ಗಿಂಚೆ ಉಟ್ಕೊಂಡ್ಬರೋದು ಆ ಥರದ್ದೆಲ್ಲ ಇದೆಯಾ ಹೆಣ್ಣುಮಕ್ಕಳು ಸೀರೆ ಬರೋದು ಇಲ್ವಾ ಆ ಇಲ್ಲ ಅನ್ನೋದಕ್ಕೆ ಚೆನ್ನಾಗಿ ಕೇಳಿಸ್ತಾ ಇದ್ದೀವಿ ಹೌದು ನಕ್ಕಿಂತ ಏನಿವೆ ವಿಷಯಕ್ಕೆ ಯಾಕೆ ಬಂದೆ ಅಂತಂದರೆ ಮುಂದುವರಿಸ್ಲಾ ಬೇಡವಾ ಹಿಂದೆ ಟೀಚರ್ಸ್ ಇದ್ದಾರೆ ಬೇಡ ಅಂದರೆ ಯಾರು ಬೇಡ ಅಂದಿದ್ದು ಕೇಳಿಸ್ಕೊತಾರೆ ಎಲ್ಲರೂ ಒಟ್ಟಿಗೆ ಹೇಳಿದ್ರು ಅವ್ರು ಏನೂ ಮಾಡೋಕ್ಕಾಗಲ್ಲ ಇಲ್ವಾ ಒಬ್ಬೊಬ್ಬರೇ ಹೇಳಿ ಸಿಗಾಕೋ ಹಾಗಿಲ್ಲ ಒಂದು ಈ ದೇಶದ ಬಗ್ಗೆ ಹೇಳಬೇಕಾದ್ರೆ ಒಂದು ಈ ದೇಶ ಯಾವತ್ತೂ ಸಂಪದ್ಭರಿತವಾದ ದೇಶವೇ ಬಡತನ ಬಂದಿದೆ ಅಂದರೆ ಒಂದು ಸಾವಿರ ವರ್ಷದ ಲೂಟಿಯಿಂದ ಬಡತನ ಬಂದಿದೆ ಪ್ರಾಯಶಃ ಅದು ಈಗ ನಮಗೆ ಗುರುತಾಗ್ತಾ ಇದೆ ಇದನ್ನು ಮತ್ತೆ ಬೆಳೆಸಬೇಕು ಅಂದರೆ ನನ್ನ ಕಾಲ ಮುಗಿದಿದೆ ನಿಮ್ಮ ಕಾಲಗಳಲ್ಲಿ ಆಗಬೇಕು ಪ್ರಾಯಶಃ ಆ ಜವಾಬ್ದಾರಿ ನಿಮ್ಮಗಳ ಮೇಲಿದೆ ಎರಡನೇದು ಈ ದೇಶ ಸ್ವಾಭಿಮಾನಿಗಳ ದೇಶವಾ ರಾಣಿ ಹಬ್ಬಕ್ಕೆ ದೇವಿ ಯಾವ ಕಡೆ ಈ ಕಡೆಯೇನಾ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕಾ ದಕ್ಷಿಣ ಕನ್ನಡ ಅಲ್ಲ ಅಂತ ಕಾಣುತ್ತೆ ಆ ದಕ್ಷಿಣ ಕನ್ನಡವೇ ಅಲ್ವಾ ರಾಣಿ ಹಬ್ಬಕ್ಕೆ ದೇವಿ ಯಾವ ಕಾಲದವರು ವರ್ಷ ಗೊತ್ತಿದ್ದೀ ನಿಮಗೆ ಇಲ್ಲ ವರ್ಷ ನೆನಪಿಲ್ಲ ಸಾವಿರದ ಆರುನೂರು ಸಾವಿರದ ಐನೂರು ಸಾವಿರದ ಏಳ್ನೂರು ಇರ್ಬೋದಾ ಆ ಇರಬೇಕಲ್ವಾ ಆ ಅಂದರೆ ಒಂದು ಯಾವುದೋ ಕಾಲದಲ್ಲಿ ಈ ಜಾಗದಲ್ಲಿ ಒಬ್ಬ ಹೆಂಗಸು ರಾಜ್ಯಭಾರ ನಡೆಸಿದ್ಲು ಅಂದ ಮೇಲೆ ಇಲ್ಲಿ ಹೆಂಗಸರಿಗೆ ಸ್ವಾತಂತ್ರ್ಯ ಇರಲಿಲ್ಲವಾ ಇತ್ತಲ್ವ ಹಾಂ ಈಗಿದೆ ಅನ್ಸತ್ತ ಯಾರೂ ಹೇಳಲ್ಲ ಎಲ್ಲ ಯಾರದೋ ಮುಖ ನೋಡ್ತೀರಿ ಒಂದು ಈ ಸ್ವಾತಂತ್ರ್ಯ ಅನ್ನುವ ಭಾವ ಇದೆಯಲ್ಲ ಅದು ಇಲ್ಲಿಯ ಭಾವ ನಾವು ಸ್ವಾತಂತ್ರ್ಯವನ್ನು ನಾವು ದೈಹಿಕವಾಗಿ ನೋಡ್ತೇವೆ ಅದು ಮಾನಸಿಕವಾಗಿ ಇರುವಂತಹ ಭಾವ ಮೊದಲಿಗೆ ನಮ್ಮಲ್ಲಿ ನಾವು ಕೀಳರಿಮೆಗಳನ್ನು ಬಿಟ್ಟರೆ ಪ್ರಾಯಶಃ ಸಾಧ್ಯ ಆದೀತು ಎರಡನೇದು ಪ್ರಾಯಶಃ ನಮ್ಮ ಮನೆಗಳನ್ನು ನಾವು ನಡೆಸಿದ ರೀತಿ ಇದೆಯಲ್ಲ ಅಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯ ಕೊಡಲಿಲ್ಲ ಯಾಕಂದರೆ ಹೆಣ್ಣು ಮಕ್ಕಳನ್ನು ಮಾತಾಡಿದ ರೀತಿಯಲ್ಲೇ ಜವಾಬ್ದಾರಿ ಅಂತ ನೋಡ್ತೇವೆ ನನಗೆ ನೆನಪಿದೆ ಚೆನ್ನಾಗಿ ನಮ್ಮ ಮನೆಯಲ್ಲಿ ನಾನು ಭಾಳ ವೀಕ್ ಇದ್ದೆ ಅಂತ ನನಗೆ ಇಬ್ಬರು ತಂಗೀರು ನಾನು ಭಾಳ ವೀಕ್ ಇದ್ದೆ ಅಂತ ಹೇಳಿ ನಮ್ಮಮ್ಮ ಯಾರೋ ಹೇಳಿದ್ರು ಅಂತ ಮೊಟ್ಟೆ ತಂದು ಮನೆಯಲ್ಲಿ ಮೊಟ್ಟೆ ತಿನ್ನೋಂಗಿಲ್ಲ ಸ್ನಾನಕ್ಕೆ ಮೊದಲು ಬಚ್ಚಲ ಮನೆಯಿಂದ ಆಚೆ ನಿಲ್ಲಿಸಿ ಅದು ಹಾಲು ಹಾಕಿ ತಿನ್ನು ಅಂತ ನನಗೆ ಅಂದರೆ ಗಟ್ಟಿ ಆಗ್ತೇನೆ ನಾನು ಅಂತ ನಾನು ಭಾಳ ಸರಿ ನಮ್ಮಮ್ಮನ ಕೇಳ್ತಾ ಇದ್ದೆ ಅದೇನು ಹೆಣ್ಮಕ್ಳಿಗೆ ಬೇಡ ಗಂಡು ಮಗನಿಗೆ ಯಾಕೆ ಕೊಡ್ತೀಯಾ ಅಂತ ನನ್ನ ತಲೆಯಲ್ಲಿ ಏನು ಅಂದರೆ ಗಂಡು ಅಂದರೆ ಮುಖ್ಯ ಹೆಣ್ಣು ಅಮುಖ್ಯ ಅಂತ ನನ್ನ ತಲೆಯಲ್ಲಿ ಆ ವಯಸ್ಸಲ್ಲಿ ಭಾಳ ವರ್ಷ ಕಳೆದ ನಂತರ ಗೊತ್ತಾಯಿತು ಗಂಡು ವೀಕ್ ಅಂತೆ ಹೆಣ್ಣು ಸ್ಟ್ರಾಂಗ್ ಅಂತೆ ಹಾಗಾಗಿ ಈ ಗಂಡನ್ನು ನೋಡ್ಕೋಬೇಕು ಹೆಣ್ಣು ಅದು ಬದುಕೊಳ್ಳುತ್ತೆ ಹೆಣ್ಣು ಪ್ರಕೃತಿಗೆ ಬಹಳ ಹತ್ತಿರವಾದದ್ದು ನೀವು ವೇದ ಉಪನಿಷದಗಳನ್ನು ನಾನು ಜಾಸ್ತಿ ಓದಿಲ್ಲ ಆದರೆ ಓದ್ದವರು ಹೇಳಿದ್ದು ಕೇಳಿದ್ದೇನೆ ನಾನು ಮೊದಲ ಸೃಷ್ಟಿ ಹೆಣ್ಣು ಹೆಣ್ಣು ತನ್ನ ಅವಶ್ಯಕತೆಗೆ ಗಂಡನ್ನು ಸೃಷ್ಟಿಸಿದಳಂತೆ ಹಾಗಾಗಿ ಗಂಡು ಕೂಡ ಹೆಣ್ಣಿನ ಸೃಷ್ಟಿ ಹಾಗಾಗಿ ಗಂಡು ಸ್ವಯಂಭೂ ಅಲ್ಲ ಹೆಣ್ಣಿದ್ದಾಳು ಗಂಡಂತೂ ಅಲ್ಲ ಹಾಗಾಗಿ ಆ ಭಾವ ಒಂದಿರಲಿ ಎರಡನೇದು ನಿಮ್ಮ ಮನೆಗಳಲ್ಲಿ ನೀವು ನೋಡಿದ್ದೀರಿ ಹೆಣ್ಣು ಮಕ್ಕಳು ಸೀರೆಗೆ ಶಿಫ್ಟ್ ಆದಷ್ಟು ಸೌಕರ್ಯದಲ್ಲಿ ಗಂಡು ಹುಡುಗರು ಸಂಕೋಚ ಅಲ್ಲದ ಪ್ಯಾಂಟಿಗೆ ಶಿಫ್ಟ್ ಆಗಿದ್ದು ನೋಡಿದ್ದೀರಾ ಅಮ್ಮನ ಜೊತೆ ಆರಾಮಾಗಿ ಮಗಳು ಸೀರೆ ಉಟ್ಟು ಹೊರಟು ಬಿಡ್ತಾಳೆ ಅವ್ರಿಗೆ ಸಂಕೋಚ ಅನಿಸದೇ ಇಲ್ಲ ಬದಲಾದ ಸನ್ನಿವೇಶ ಹೆಣ್ಣು ಮಕ್ಕಳು ಸ್ವಾಭಾವಿಕವಾಗಿ ತೊಗೋತಾರೆ ಗಂಡಸರು ಪ್ರತಿಯೊಂದನ್ನು ಏನೋ ಒಂದು ಆಯಿತು ಅನ್ನೋ ಥರ ತಗೋತಾರೆ ಅಲ್ವಾ ಇಲ್ವಾ ಆ ತಲೆ ಆಡಿಸ್ದ ಹುಡುಗ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ನೋಡಿ ಅವನಿಗೆಂತ ಪ್ರಶಃ ನಾವೊಂದು ಈ ದೃಷ್ಟಿಕೋನ ಈ ಈ ಕಮ್ಯುನಿಕೇಶನ್ ಇದೆಯಲ್ಲ ಇದನ್ನು ಭಾಳ ಇಷ್ಟಪಡ್ತೀನಿ ಏನೋ ಈ ಹುಡುಗರು ಹುಡುಗರಿಬ್ಬರು ಇದ್ದೀರಿ ಎಲ್ಲ ವಯಸ್ಸು ಹುಡುಗರು ಹುಡುಗರೇ ಇದ್ದೀರಿ ಒಂದು ದೃಷ್ಟಿಕೋನದ ಇನ್ನೊಂದು ವ್ಯತ್ಯಾಸ ಹೇಳ್ತೇನೆ ಕೇಳಿ ಯಾವುದಾದರೂ ಹೆಣ್ಣಿಗೆ ಇನ್ನೊಂದು ಹೆಣ್ಣನ್ನು ಮೆಚ್ಚಿಸಬೇಕು ಇದೆಯಾ ಅಥವಾ ಗಂಡನ್ನು ಮೆಚ್ಚಿಸಬೇಕು ಅನ್ನೋದಿದೆಯಾ ನಗತೀರಿ ಎಲ್ಲ ಯಾವ ಹೆಣ್ಣಿಗೂ ಗಂಡನ್ನು ಮೆಚ್ಚಿಸಬೇಕು ಅನ್ನೋ ಭಾವವೇ ಇಲ್ಲ ಆದರೆ ಈ ಗಂಡು ಮಕ್ಕಳು ಯಾವಾಗ್ಲೂ ಹುಡುಗಿಯನ್ನ ಮೆಚ್ಚಕ್ಕೆ ಓಡಾಡ್ತಾರೆ ಅನ್ಸಲ್ವಾ ಈ ಹುಡುಗಿ ಹುಡುಗನ್ನ ನೋಡಿ ಸ್ಮಾರ್ಟಾಗಿದೆಯಾ ಅಂದರೆ ಅದು ಸುಳ್ಳ ನಿಜವಾಗಿ ಯೋಚನೆ ಮಾಡಲ್ಲ ಹುಡುಗರು ಸಂಜೆವರೆಗೂ ಕುತ್ತಿಗೆ ಎತ್ಕೊಂಡು ರಕ್ಕೆ ಪುಕ್ಕ ಕೆದರ್ಕೊಂಡು ತಿರುಗುತ್ತಾನೇ ಇರ್ತಾರೆ ಅದೇ ಹೆಣ್ಣು ಮಕ್ಕಳಿಗೆ ಹೇಳಿ ಚೆನ್ನಾಗಿದೆಯಾ ಅಂತ ಅವು ಮುಖ ನೋಡತ್ವೆ ಯಾಕೆ ಪ್ರಾಬ್ಲಮ್ಮ ಇಲ್ವಾ ಅನ್ಸಲ್ವಾ ಹಾಗೆ ಅಂದರೆ ಇದೊಂದು ದೃಷ್ಟಿಕೋನದ ವ್ಯತ್ಯಾಸ ಹೆಣ್ಣು ಯಾವತ್ತೂ ಗಂಡನ್ನು ಮೆಚ್ಚೋಕ್ಕೆ ಬದುಕಿದ್ದೇ ಇಲ್ಲ ಹೆಣ್ಣು ಯಾವತ್ತು ಪ್ರಯತ್ನ ಪಡೋದು ಹೆಣ್ಣನ್ನು ಮೆಚ್ಚೋಕ್ಕೆ ಆದರೆ ಗಂಡು ಹೆಣ್ಣನ್ನು ಮೆಚ್ಚೋಕ್ಕೆ ಮಾತ್ರವೇ ಪ್ರಯತ್ನಿಸಿದ್ದು ಇನ್ನೊಬ್ಬ ಗಂಡು ಏನು ಹೇಳ್ತಾನೆ ಅಂದ್ಕೊಳ್ಳೋದೇ ಇಲ್ಲ ಇಲ್ಲಿ ಬೇಸಿಕಲಿ ವ್ಯತ್ಯಾಸ ಇದೆ ಹೆಣ್ಣು ಪ್ರಕೃತಿಗೆ ಹತ್ತಿರ ಗಂಡು ಪ್ರಕೃತಿಗೆ ಸ್ವಲ್ಪ ದೂರ ಆದರೆ ಎರಡು ಬದುಕಿನ ಅವಶ್ಯಕತೆಗಳು ಪ್ರಪಂಚದ ಅವಶ್ಯಕತೆಗಳು ಪ್ರಕೃತಿಯ ಅವಶ್ಯಕತೆಗಳು ಈ ಭಾಗ ಒಂದು ಅಲ್ಲಿಗೆ ಬದುಕು ಅನ್ನೋದು ಹಕ್ಕಲ್ಲ ಕೃತಜ್ಞತೆ ನಾವು ಯಾವತ್ತೂ ಈ ದೇಶದಲ್ಲಿ ಭಿಕ್ಷುಕರಾಗಿರಲಿಲ್ಲ ನಾವೊಂದು ಬಹಳ ಬುದ್ಧಿವಂತ ತಳಿ ಪ್ರಾಯಶಃ ಈ ಬುದ್ಧಿವಂತ ತಳಿಯ ಬುದ್ಧಿವಂತಿಕೆಯನ್ನು ದಾಸ್ಯವಾಗಿ ಮಾಡಿಟ್ಕೊಂಡು ಹಿಡಿದಿನ ಆಳಿದ್ರು ಇನ್ನು ಮುಂದೆ ನಮ್ಮನ್ನು ಬೆಳೆಯೋ ಸ್ಥಿತಿ ನಾವು ನೋಡ್ಕೋಬೇಕಾಗಿದೆ ಮೂರನೇದು ನನ್ನ ಸೀರಿಯಲ್ ಮನುಷ್ಯ ಅಂತ ಕರೀತಾರೆ ಸಾಹಿತ್ಯದ ಮನುಷ್ಯ ಅಂತ ಕರೀತಾರೆ ಆದಾಯ ತೆರಿಗೆ ಮನುಷ್ಯ ಅಂತ ಕರೀತಾರೆ ಎಲ್ಲದರೊಟ್ಟಿಗೂ ನನ್ನ ಗುರುತಿಸ್ತಾರೆ ಹಾಗಾಗಿ ಸೀರಿಯಲ್ಗಳ ಬಗ್ಗೆ ಒಂದು ನಾಲ್ಕು ಮಾತು ಹೇಳಿಬಿಡ್ತೇನೆ ನಿಮಗೆ ಯಾಕಂದರೆ ಅದೊಂದು ಕಾಡ್ತದೆ ಕಾಮಿಡಿ ಕಿಲಾಡಿಗಳು ನೋಡಬೇಕಾ ಅವಶ್ಯಕತೆ ಇದೆಯಾ ಏನನ್ಸುತ್ತೆ ಅಲ್ಲ ಒಂದು ನಿಮ್ಮಗಳ ದೃಷ್ಟಿಕೋನದಲ್ಲಿ ಕಾಮಿಡಿ ಅಂತಂದರೆ ಎಲ್ಲಿಯೋ ಒಂದು ಕಡೆ ಎರಡು ಅರ್ಥ ಬರುವಂತಹ ಮಾತೇ ಆಡಬೇಕಾ ಅಲ್ಲ ಅಲ್ವಾ ಅದನ್ನು ಮೀರಿ ತಮಾಷೆ ಮಾಡಲಿಕ್ಕಾಗಲ್ವಾ ಎಲ್ಲರೂ ಹೇಳ್ತಾರೆ ನನಗೆ ಹೇಳ್ತಾರೆ ಸೀರಿಯಲ್ ಮಾಡ್ತಾ ನೀವು ಮಾಡೋದು ಎಂಟರ್ಟೈನ್ಮೆಂಟ್ ಅಲ್ಲ ಸಾರ್ ಅಂತ ನಾನು ಭಾಳ ಸಾರಿ ಕೇಳಿಸ್ಕೊಂಡ್ಮೇಲೆ ಹೇಳ್ತೇನೆ ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ನನ್ನ ಪರ್ಪಸ್ಸು ಅಲ್ಲ ನಾನು ಯಾಕೆ ನಿಮ್ಮನ್ನು ಎಂಟರ್ಟೈನ್ ರೀ ಯಾರೋ ಅಂದ್ರು ಸಾರ್ ನಗು ಬರೋ ಥರ ಮಾತಾಡಬೇಕು ಸರ್ ನೀವು ಹಾಸ್ಯದ ಭಾಷಣ ಅಂದ್ರು ನನಗೆ ನಾನು ಅಂದೆ ನಿಮ್ಮನ್ಯಾಗ ನಾನು ನಗಸ್ಬೇಕು ಕರ್ಮ ನಿಮಗೆ ನಗಕ್ಕೆ ಬರದೆ ಇದ್ದ ಮನುಷ್ಯ ಅಲ್ಲ ನೀವು ಅಲ್ವಾ ಅಲ್ಲರಿ ದನಕರು ಸಂತೋಷ ಪಟ್ಕೊಂಡು ಕುಣಿತವೆ ನಮ್ಗೆ ಯಾರೋ ಬಂದು ಜಿಗಿಟಬೇಕು ಕುಣಿಯಕ್ಕೆ ನಾವೇನು ಮನುಷ್ಯರ ನಾವು ಅಲ್ವಾ ನೀವು ಹಳ್ಳಿ ಕಡೆಯವರು ಇಲ್ಲಿ ಈ ಸುತ್ತಮುತ್ತ ಪರಿಸರದಲ್ಲಿ ನೋಡಿದ್ದೀರಿ ಹಳ್ಳಿಯನ್ನಕ್ಕಿಂತ ನೀವು ಪ್ರಕೃತಿಗೆ ಹತ್ತಿರ ಬದುಕಿದ್ದೀರಿ ನಾನು ಸಿಟಿನಲ್ಲಿ ಬದುಕ ನಾನು ಹೇಳ್ತೀನಿ ಅದೊಂದು ಹೆಬ್ಬೆಟ್ಟ ಗಾತ್ರದ ಹಕ್ಕಿ ಬರುತ್ತೆ ರೀ ನೋಡಿದ್ದೀರಾ ನೀವುಗಳು ಅದು ಇರೋದೇ ಹಕ್ಕಿ ಇರೋದೇ ಹೆಬ್ಬೆಟ್ಟ ಗಾತ್ರ ಅದು ಗೂಡು ಕಟ್ಟುತ್ತೆ ಅದು ಇಡೋ ಮೊಟ್ಟೆ ಇಡ್ತಪ್ಪ ಗೊತ್ತಾ ಬರೀ ಒಂದು ಕಾಳು ಲೆವೆಲ್ ಇರುತ್ತೆ ಮೊಟ್ಟೆ ಅದು ಗೂಡು ಕಟ್ಟಿ ಇನ್ನೊಂದು ಗಂಡನ್ನು ಹುಡುಕಿ ನಂತರ ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡಿ ಅದರ ರೆಕ್ಕೆ ಬಲ್ತ ಮೇಲೆ ಅದನ್ನು ಆರೋಗ್ಯ ಕಲಸಿ ಮರೆತು ಬಿಡುತ್ತೆ ಭಾಳ ಸಾರಿ ನನಗನ್ಸಿದೆ ಈ ಹೆಬ್ಬೆಟ್ಟು ಗಾತ್ರದ ಹಕ್ಕಿ ಒಂದು ದಿನ ಯಾವತ್ತೂ ಕಂಪ್ಲೇಂಟ್ ಮಾಡಲಿಲ್ಲ ರೀ ಊಟ ಹಾಕಲಿಲ್ಲ ತಿಂಡಿ ಕೊಡಲಿಲ್ಲ ಇನ್ನೊಂದು ಕೊಡಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದು ಯಾವುದಕ್ಕೆ ಅನ್ನೋದಕ್ಕೆ ಗೊತ್ತಿಲ್ಲ ಕರ್ತವ್ಯ ಅಂತ ಹೇಳಿ ಮಾಡಿ ಮುಗಿಸ್ತದೆ ನಾವು ಮನುಷ್ಯರು ಯಾಕೆಷ್ಟು ಬೊಬ್ಬೆ ಹೊಡಿತೀವಿ ಅದು ಮಾಡಿದೆ ಇದು ಮಾಡಿದೆ ಇದು ಮಾಡಿದೆ ಅದು ಮಾಡಿದೆ ಅಲ್ವಾ ಕೊನೆಗೊಂದು ವೇದಿಕೆಯಲ್ಲಿ ಎಲ್ಲ ಕಡೆನೂ ಭಾಷಣ ಮಾಡ್ತಾ ಹೇಳ್ತಾರೆ ಭಾಳ ಸೇವೆ ಮಾಡಿದ್ದಾರೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಈ ಪ್ರಪಂಚದಲ್ಲಿ ಯಾರೂ ಸೇವೆ ಅನ್ನೋ ಪ್ರಶ್ನೆ ಇಲ್ಲ ನಾನಂತೂ ಸೇವೆಗೆ ನಿಂತ ಮನುಷ್ಯ ಅಲ್ಲ ನನ್ನ ಹಸುವಿತ್ತು ಬೌದ್ಧಿಕ ಹಸುವಿತ್ತು ಹೊಟ್ಟೆಯ ಹಸು ಇದನ್ನು ನೀಗಿಸಿಕೊಳ್ಳೋದಕ್ಕೆ ನಾನು ಸಾಕಷ್ಟು ಅವತಾರಗಳನ್ನು ಎತ್ತಿದ್ದೇನೆ ಈ ಅವತಾರಗಳಲ್ಲಿ ನನಗೆ ಹೊಟ್ಟೆಯ ಹಸುವೂ ನೀಗಿದೆ ಬೌದ್ಧಿಕವಾದ ಹಸಿವು ನೀಗಿದೆ ಮಾನವಾಗಿ ಬದುಕೋದಕ್ಕೆ ಸಾಧ್ಯ ಆಗಿದೆ ಯಾವುದನ್ನು ಬೌದ್ಧಿಕ ಕಸರತ್ತು ಅಂತ ನಾನು ಮಾಡಿದ್ನೋ ಅದು ಸಾಕಷ್ಟು ಜನಕ್ಕೆ ಸಂತೋಷನೂ ಕೊಟ್ಟಿದೆ ಅಲ್ಲಿ ಪ್ರಾಯಶಃ ನನಗೆದ್ದೆ ಅಂತ ಕಾಣುತ್ತೆ ಅದಿಲ್ಲದಿದ್ರೆ ಇಲ್ಲವೇ ಇಲ್ಲ ಭಾಳ ಜನ ನನ್ನ ಕೇಳ್ತಾರೆ ಎಷ್ಟು ವಯಸ್ಸು ನಿಮಗೆ ಅಂತ ನಾನಂದೇ ಎಪ್ಪತ್ತಾಗ್ತಾ ಬಂತು ಅಂತ ಹೇಳಿ ಈ ಎಪ್ಪತ್ತರಲ್ಲಿ ಇಷ್ಟು ಎನರ್ಜಿ ಇಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ ಭಾಳ ಯಂಗ್ಸ್ಟರ್ಸ್ ಕೇಳ್ತಾರೆ ಮೂವತ್ತೈದು ನಲವತ್ತು ವರ್ಷದವರು ಯಾರಿಗೋ ಮೊನ್ನೆ ಕೂರಿಸ್ಕೊಂಡು ಅದನ್ನೇ ಹೇಳಿದೆ ಜೀವನದಲ್ಲಿ ಹೊಟ್ಟೆ ಉರಿ ಕಮ್ಮಿ ಇರಬೇಕು ಏನೋ ಯಪ್ಪಾ ಭಾಳ ಸೀರಿಯಸ್ಸಾಗಿ ನೋಡಬೇಡ ತಾಯಿ ನೀನು ನೀನು ಅಷ್ಟು ಸೀರಿಯಸ್ಸಾಗಿ ನೋಡಿದ್ರೆ ಗಾಬರಿ ಆಗತ್ತೆ ಜೀವನದಲ್ಲಿ ಹೊಟ್ಟೆ ಉರಿ ಕಮ್ಮಿ ಇರಬೇಕು ಹೊಟ್ಟೆ ಉರಿ ಕಮ್ಮಿ ಇದ್ದರೆ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ಒಳ್ಳೆ ಊಟ ತಿಂತೀವಿ ಒಳ್ಳೆ ಊಟ ತಿಂದರೆ ಆರೋಗ್ಯವಾಗಿರ್ತೀವಿ ಎರಡನೇದು ವೇದಿಕೆ ಮೇಲೆ ಬಂದಾಗ ಹೀಗೆ ಮಾತಾಡ್ತಿರಲ್ಲ ಎಲ್ಲಿಂದ ಬರುತ್ತಿಷ್ಟು ಧೈರ್ಯ ಅಂತಾರೆ ಒಂದು ಮೂವತ್ತು ವರ್ಷ ಆದಾಯ ತೆರಿಗೆ ಇಲಾಖೆಯಲ್ಲಿ ಇದ್ದೆ ಮಾಡ್ಕೋಬೋದಿತ್ತು ನಾವು ಭಾಳಷ್ಟು ಹಣನ ಹಂಗೇನಾದರೂ ಮಾಡಿದ್ದಿದ್ರೆ ಆ ಕಳ್ಳತನ ತಲೆ ಒಳಗಡೆ ಕೂತಿರೋದು ಯಾರು ಬಂದು ನೋಡಿದ್ರು ಕೂಡ ಪ್ರಾಯಶಃ ಇವರು ಯಾವಾಗಲೂ ನನಗೊಂದು ಸಾವಿರ ಕೊಟ್ಟಿದ್ರ ಇನ್ಯಾರೋ ಇವ್ರೊಂದು ಐದು ಸಾವಿರ ಕೊಟ್ಟಿದ್ರ ಸಾರ್ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂದರೆ ಗಾಬರಿ ಶುರುವಾಗತ್ತೆ ಅಲ್ಲಿಗೆ ಬದುಕನ್ನು ನಾನು ಕಳ್ಳತನಗಳ ಮೇಲೆ ಬದುಕಿ ಬಿಟ್ಟರೆ ವೇದಿಕೆಯಲ್ಲಿ ಮಾತಾಡೋ ಶಕ್ತಿ ಹೋಗುತ್ತೆ ಪ್ರಾಯಶಃ ನಾವು ಕಲಿಬೇಕಾದ ಅದು ಪ್ರಾಮಾಣಿಕವಾಗಿ ಬದುಕಿದರೆ ಕೊನೆಯವರೆಗೂ ಬದುಕಿರ್ತೀವಿ ಕಳ್ಳತನದಲ್ಲಿ ಬದುಕಿದರೆ ಎಲ್ಲಿವರೆಗೂ ಪ್ರಪಂಚ ಉಳಿಸತ್ತೋ ಅಷ್ಟೇ ಹೇಳಿದ್ರು ಭಾಷಣ ಮಾಡ್ತಾ ನೀತಿ ಪಾಠಗಳನ್ನು ನಾವು ಹೇಳೋದೇ ಇಲ್ಲ ಅಂತ ಹೌದು ನೀತಿ ಪಾಠಗಳನ್ನು ಬಿಟ್ಟುಬಿಟ್ಟಿದ್ದಾರೆ ಯಾಕಂದರೆ ನೀತಿ ಪಾಠದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ನೀತಿ ಪಾಠ ಅಂದರೆ ಬೋಧನೆ ಅಂತ ನಮ್ಮಲ್ಲಿ ಎಷ್ಟೋ ಸಾರಿ ಹೇಳ್ತೀನಿ ಭಾಳ ರ್ಯಾಷನಲ್ ಥಿಕಿಂಗಲ್ಲಿ ದೇವರಿಗೆ ಯಾಕೆ ನಮಸ್ಕಾರ ಮಾಡ್ತೀರಾ ಅಂತ ನಾನು ಕೇಳೋರು ಮೊದಲ ನಲವತ್ತು ವರ್ಷ ನನಗಿವೆ ಎಪ್ಪತ್ತೊಂದಲ್ಲ ಮೊದಲ ನಲವತ್ತು ವರ್ಷ ನನ್ನ ಬದುಕಿನಲ್ಲಿ ಯಾರಾದರೂ ನನಗೆ ನೀನು ದೇವರನ್ನು ನಂಬುತ್ತೀಯ ಅಂತ ಕೇಳಿದರೆ ಇಲ್ಲ ಯಾಕಂದರೆ ನನಗೆ ದೇವರು ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದೆ ನನಗೇನೋ ಬೇಕೋ ಅವನು ಕೊಡಬೇಕು ಕೊಡದಿದ್ದರೆ ಅವನಿಲ್ಲ ಅಂತ ಅರ್ಥವಾಯ್ತು ನಾನು ಹೇಳ್ತಾ ಇರೋದು ನನಗೇನೇನೋ ಬೇಕಿದೆ ನಾನು ಕೇಳ್ತಾ ಇದ್ದೀನಿ ಅವನು ಇಲ್ಲ ಕೊಡದೇ ಇದ್ದ ಮೇಲೆ ಅವನಿಲ್ಲ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಸಾರಿ ಸಿಕ್ಕಾಗ ನಾನು ಈ ಪ್ರಶ್ನೆ ಕೇಳಿದೆ ಅವರಂದರು ಅವನಿಗೇನು ಕೆಲಸ ಇಲ್ವನೇ ನಿನಗೆ ಏನೇನು ತಿಳ್ಕೊಂಡು ಕೊಡೋಕ್ಕೆ ಕೊನೆಗೆ ಒಂದು ಮಾತು ಐವತ್ತು ಐವತ್ತೈದನೇ ವಯಸ್ಸಲ್ಲಿ ಅರ್ಥ ಆಯಿತು ಎಲ್ಲವನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ ಇನ್ನೂ ಬೇಡ್ತಾ ಇದ್ರೆ ಏನಂತಾನೆ ಹೇಳಿ ಅವನು ಅಯೋಗ್ಯ ನೀನು ವಾಪಸ್ ವಾ ಬದುಕೋ ಯೋಗ್ಯತೆ ಇಲ್ಲ ಅಂತಾನಲ್ವಾ ಹಾಗಾಗಿ ಭಗವಂತ ಹುಟ್ಟಿದ್ದಾರೆ ನಮಗೆಲ್ಲ ಕೊಟ್ಟು ಕಳಿಸಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ಯೋಚನೆ ಮಾಡೋ ತಲೆ ಕೊಟ್ಟಿದ್ದಾನೆ ಬಡಿಯೋ ಹೃದಯ ಕೊಟ್ಟಿದ್ದಾನೆ ಸ್ವಚ್ಛವಾಗಿಡುವಂತಹ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ ಇಲ್ವಾ ದೇಹದಲ್ಲಿ ಎಷ್ಟಿದೆ ಅಂಗಾಂಗಗಳ ಆ ಥರದವು ಇದೆಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ ಇದು ಸಾಲದು ಅಂತೇಳಿ ಇದಕ್ಕೆ ಇನ್ನೇನೋ ಬೇಕು ಅಂತ ಕೇಳ್ತೀವಲ್ಲ ಆ ತರಹದ ಭಗವಂತ ಇರೋ ಅವಶ್ಯಕತೆನೇ ಇಲ್ಲ ಪ್ರಪಂಚಕ್ಕೆ ಅಲ್ವಾ ಹಾಗಾಗಿ ಇವತ್ತು ನಂಬುತ್ತೇನೆ ಯಾಕೆ ಗೊತ್ತಾ ಕೃತಜ್ಞತೆ ಏನು ಈ ವಯಸ್ಸಲ್ಲಿ ಇಷ್ಟು ಆರೋಗ್ಯ ಉಳಿದಿದೆ ಅಂದರೆ ಇದು ನಾನು ಮಾಡಿದ ಸಾಧನೆ ಅಲ್ಲ ಇದು ಜೆನೆಟಿಕ್ಕು ಅಂದ್ರೇನು ನನ್ನಪ್ಪ ಅಮ್ಮ ಅವರಪ್ಪ ಅಮ್ಮ ಅವರಪ್ಪ ಅಮ್ಮ ಅವರುಗಳು ಎಷ್ಟು ಮಾನವಾಗಿ ಬದುಕಿದ್ರು ಅದರ ಮೇಲೆ ಇವತ್ತು ನನ್ನ ಆರೋಗ್ಯ ಅಲ್ವಾ ಅಲ್ಲಿಗೆ ನಾನು ಕೃತಜ್ಞತೆ ಹೇಳಬೇಕಾದ್ರು ಅದಕ್ಕೆ ನಾನೇನೋ ಸಾಧನೆ ಮಾಡಿದೆ ಅನ್ನೋದಲ್ಲ ಪ್ರಾಯಶಃ ಬದುಕನ್ನು ಈ ದೃಷ್ಟಿಕೋನದಿಂದ ನೋಡಿದ್ರೆ ಸುಲಭ ಆದೈತೇನು ಅರ್ಧ ಗಂಟೆ ಆಯಿತಾ ಆ ಆಗೋಯ್ತ ಹೇಳಿ ಅದು ಏನಾಗಿದೆ ನಾನು ಇನ್ಕಮ್ ಟ್ಯಾಕ್ಸಲ್ಲಿದ್ದಾಗ ಇದ್ದಾಗ ಪಾಠ ಮಾಡೋಕ್ಕೆ ನನಗೆ ನಾಗಪುರಕ್ಕೆ ಕರೆಸೋರು ನಾಗಪುರದಲ್ಲಿ ನಮ್ಮದು ನ್ಯಾಷನಲ್ ಅಕಾಡೆಮಿ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಒಂದಿದೆ ಅಲ್ಲಿ ನಾನು ಅವ್ರಿಗೆ ಅಕೌಂಟ್ಸು ಮತ್ತು ಲಾಪಾಠ ಮಾಡೋಕ್ಕೆ ಹೋಗ್ತಿದ್ದೆ ಅದು ಬೆಂಗಳೂರಿಂದ ಹೋಗಬೇಕಲ್ವಾ ಹಾಗಾಗಿ ನನಗೇನು ಅಂದರೆ ಎಷ್ಟು ಕಮ್ಮಿ ದಿನದಲ್ಲಿ ಮುಗಿಸಿ ವಾಪಸ್ ಬರ್ತೀನಿ ಅದು ಮುಖ್ಯ ಇರೋದು ನನಗೆ ಹಾಗಾಗಿ ನಮ್ಮದು ಎರಡು ದಿನದ ಸೆಷನ್ನು ಅಂತ ಎರಡು ದಿನ ಅಂದ್ರೇನು ದಿನಕ್ಕೆ ಐದೂವರೆ ಗಂಟೆ ಕಾಲ ಪ್ರತಿ ಒಂದು ಗಂಟೆಗೆ ಹದಿನೈದು ನಿಮಿಷ ಬ್ರೇಕು ಸರಿನಾ ಹಾಗಾಗಿ ಒಂದು ದಿನದಲ್ಲಿ ಐದು ಗಂಟೆ ಪಾಠ ಮಾಡಿ ನನಗೆ ಅಭ್ಯಾಸ ಆಗಿ ಹೋಯಿತು ಸ್ಟೇಜ್ ಮೇಲೆ ನಾಟಕಕ್ಕೆ ಬಂದಾಗ ತೊಂಬತ್ತು ನಿಮಿಷ ನಾನು ಒಬ್ಬನೇ ಮಾತಾಡೋ ನಾಟಕಗಳನ್ನು ಮಾಡಿದ್ದೀನಿ ಹಾಗಾಗಿ ಭಾಷಣ ನಾನು ಮಾಡ್ತಾನೆ ಇರ್ತೀನಿ ಅದರ ಒಂದು ಹುಡುಗರಿಗೆ ಸಮಸ್ಯೆ ಆಗಬಾರ್ದು ನಾಳೆ ಇನ್ನೊಂದು ಸಾರಿ ನಮ್ಮನ್ನು ಕರೆಸ್ತೀನಿ ಅಂತಂದರೆ ಬೇಡಿ ದಯವಿಟ್ಟು ಬೇಡಿ ಅವರಂತೂ ಖಂಡಿತ ಬೇಡ ಈ ವಿಷಯ ಆಗಬಾರ್ದಲ್ವ ಇಲ್ಲಿಗೆ ಕೊನೆಯ ವಿಷಯಕ್ಕೆ ಬರ್ತೇನೆ ಒಂದು ಬದುಕನ್ನು ನಾವು ಕೃತಜ್ಞತೆಯಿಂದ ನೋಡೋಣ ಎರಡನೇದು ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಇದು ಈ ವಯಸ್ಸಲ್ಲಿ ಎಲ್ರಿಗೂ ಕಾಡೋದು ಅವ್ರಿಗೆ ಬುದ್ಧಿ ಇರಲಿಲ್ಲ ಅಂತ ಒಂದು ನಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲದಲೇ ಹೋದರೆ ನಮಗೂ ಬುದ್ಧಿ ಬರ್ತಿರಲಿಲ್ಲ ಈ ಬುದ್ಧಿ ಅನ್ನೋದು ಜೆನೆಟಿಕಲಿ ಬರಬೇಕು ಸ್ವಲ್ಪ ಹಾಗಾಗಿ ಅವ್ರಗಳಿಗೆ ಬುದ್ಧಿ ಇರೋದರಿಂದ ನಿಮಗೆ ಬುದ್ಧಿ ಬಂದಿದೆ ಅವರಿಗೆ ಬುದ್ಧಿ ಇಲ್ಲ ಅಂತ ಗೊತ್ತಾಗೋಟ್ಟು ನಿಮಗೆ ಬುದ್ಧಿ ಬಂದಿದೆ ಅಂದರೆ ಅವ್ರಿಗೆ ಖಂಡಿತ ಬುದ್ಧಿ ಇದೆ ಇಲ್ಲದೇ ಅಂದರೆ ನೀವು ಉದ್ಯೋಗ ಗೊತ್ತೇ ಆಗ್ತಿರಲಿಲ್ಲ ಅದು ಅಲ್ವ ಹಾಗಾಗಿ ಅಪ್ಪ ಅಮ್ಮ ಪ್ರಯೋಜನ ಇಲ್ಲ ಅನ್ನೋದಲ್ಲ ಮೂರನೇದು ಈ ಸಮಾಜ ಸರಿ ಇಲ್ಲ ಸಮಾಜ ಸರಿ ಇಲ್ಲದೆ ಇದ್ದರೆ ಹುಟ್ಟುತ್ತಾ ಇದ್ದಂಗೆ ನಿಮ್ಮನ್ನು ತಿಪ್ಪೆ ಬಕ್ಕ ಬಿಟ್ಟು ಹೋಗಿರೋರು ಯಾರೂ ಮನೇಲಿ ಕೂರಿಸ್ಕೊಂಡು ಸಾಕ್ತಾ ಇರಲಿಲ್ಲ ಬೇರೆ ಎಷ್ಟೋ ದೇಶಗಳಲ್ಲಿ ಎಲ್ಲಿ ಕರ್ನಾಟಕದಲ್ಲೇ ಚಿಕ್ಕಮಗಳೂರಿನಲ್ಲಿ ಒಂದು ಬೋರ್ಡಿಂಗ್ ಅದೇ ಇದೆ ಬೋರ್ಡಿಂಗ್ ಸ್ಕೂಲ್ ಇದೆ ಎಷ್ಟನೇ ವಯಸ್ಸು ಮಗುನ ಬಿಡ್ಬೋದು ಹೇಳಿ ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಂದರೆ ಆರು ತಿಂಗಳ ಮಗುನೂ ಬಿಡ್ಬೋದು ನೀವಲ್ಲಿ ಆರು ತಿಂಗಳಿಗೆ ನೀವು ಬೋರ್ಡಿಂಗಿಗೆ ಬಿಟ್ಬಿಟ್ರೆ ಅದನ್ನು ಗ್ರ್ಯಾಜುಯೇಷನ್ ಮಾಡಿ ನಿಮಗೆ ಕೊಡ್ತಾರೆ ಅರ್ಥವಾಯಿದೆ ನಾನು ಹೇಳ್ತಾ ಇರೋದು ಅದಕ್ಕೆ ನಿಮಗೆ ಹಾಕಬೇಕು ಮಗು ಬೇಕೇ ಇಲ್ಲ ಅಲ್ವಾ ಅಂದರೆ ನಾನು ಹೇಳೋದು ಈ ಮಟ್ಟದ ದೃಷ್ಟಿಕೋನಗಳು ಬೆಳೆದಂಥ ಜಾಗದಲ್ಲೂ ಕೂಡ ಇನ್ನೂ ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ಸಾಂಸಾರಿಕ ವ್ಯವಸ್ಥೆ ಇದೆ ಹೆಣ ಬಿತ್ತು ಅಂದರೆ ಒಂದು ಇಪ್ಪತ್ತು ಜನ ಬರ್ತಾರೆ ಒಳ್ಳೇದಕ್ಕೆ ಬರ್ತಾರೋ ಬಿಡ್ತಾರೋ ಆ ಮಾತು ಬೇರೆ ಕೆಟ್ಟದಕ್ಕಂತೂ ಮನೆ ಮುಂದೆ ಜನ ಸೇರ್ತಾರೆ ಅಷ್ಟರ ಮಟ್ಟಿನ ಒಂದು ಸೌಜನ್ಯ ಈ ಇನ್ನು ಉಳಿದಿದೆ ಪ್ರಾಯಶಃ ನಿಮ್ಮ ಜನರೇಷನ್ನು ಇದನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೋದೇನು ಕೊನೆಯದು ನಮ್ಮ ದೇಶದಲ್ಲಿ ಪಠ್ಯಗಳನ್ನು ಮಾಡಿದವರು ಅವ್ರಿಗೆ ಇಷ್ಟ ಬಂದದ್ದನ್ನೆಲ್ಲ ಬರೆದು 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 ಏನನ್ನು ಬೋಧಿಸಬೇಕು ಏನನ್ನು ಬೋಧಿಸಬಾರದು ಅನ್ನುವಂತಹ ಯಾವುದೇ ತರಹದ ವಿವೇಚನೆ ಇಲ್ಲದೆ ಮಾಡಿದಂಥ ಕಾರ್ಯಗಳು ಸಾಕಷ್ಟಿವೆ ಬದಲಾಗಬೇಕು ಅಂದರೆ ನೀವು ಕಣ್ಣು ಕಿವಿಗಳನ್ನು ಸ್ಪಷ್ಟವಾಗಿ ಪ್ರಪಂಚಕ್ಕೆ ತೆರೆದಿಟ್ಟುಕೊಳ್ಳಿ ಲೈಬ್ರರಿಗಳಿವೆ ಈಗ ಇಂಟರ್ನೆಟ್ ಇದೆ ನೋಡಿ ಕಲ್ತ್ಕೊಳ್ಳಿ ಪ್ರಾಯಶಃ ನಿಮಗೆ ನಿಜವಾದ ಅರಿವು ಬರಬೇಕಾದ್ರೆ ಅದರ ಮೂಲಕ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿರೋ ಎಷ್ಟೋ ಜನ ಲೆಕ್ಚರರ್ಸು ಪ್ರೊಫೆಸರ್ಸು ಪಠ್ಯೇತರ ವಿಷಯಗಳಲ್ಲೂ ಕೂಡ ಮಾತಾಡಬಲ್ಲರು ಸಿಲೆಬಸ್ಸನ್ನು ಮೀರಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಾವು ಎಲ್ಲ ನಮ್ಮ ಚರಿತ್ರೆಯನ್ನು ಒಂದು ಸಾವಿರ ಸಾವಿರದ ಇನ್ನೂರು ವರ್ಷಕ್ಕೆ ಸೀಮಿತಗೊಳಿಸೋದು ಬೇಡ ಅದರಿಂದ ಸ್ವಲ್ಪ ಹಿಂದಕ್ಕೆ ಹೋಗೋ ಪ್ರಯತ್ನ ಮಾಡಬಹುದೇನು ಕೊನೆಗೊಂದು ಅಪ್ಪ ಅಮ್ಮ ಹೇಳಿದಾಗ ಪ್ರೀತಿಯಿಂದ ಹೇಳಿಕೊಡ್ತಾರೆ ಮೇಷ್ಟ್ರುಗಳು ಸ್ವಲ್ಪ ಹೆದರಿಸಿ ಹೇಳಿಕೊಡ್ತಾರೆ ಆಗಲೇ ಕಲ್ತುಬಿಟ್ರೆ ವಾಸಿ ಎಲ್ಲದರ ಹೊರಗಡೆ ಬಂದರೆ ಪ್ರಪಂಚ ಬೆಲೆ ಕಿತ್ತುಕೊಂಡು ಹೇಳುತ್ತೆ ಹಾಗಾಗಿ ಅದು ಆ ಮಟ್ಟಕ್ಕೆ ಹುಡುಗರು ಬರೋದು ಬೇಡ ಅನ್ನೋದು ನನ್ನ ಎಲ್ಲ ದಿನಗಳ ಹಾರೈಕೆ ಪ್ರಾಯಶಃ ಈ ಶಾಲೆಯಲ್ಲೂ ನನಗದೇ ಹಾರೈಕೆ ಹೆಚ್ಚು ಮಾತಾಡೋದು ತಪ್ಪು ಅಂತ ನನಗೂ ಗೊತ್ತು ಆದರೆ ಈಗಾಗಲೇ ಹೆಚ್ಚು ಮಾತಾಡಿಬಿಟ್ಟಿದ್ದೀನಿ ಅಲ್ವಾ ಈಗ ತಪ್ಪು ಅಂತ ತಿಳ್ಕೊಂಡು ಏನು ಪ್ರಯೋಜನ ಆಗಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ ಇಷ್ಟಕ್ಕೆ ಇವತ್ತಿನ ಭಾಷಣ ಮುಗಿಸ್ಲಾ ಇನ್ನೊಂದಿನ ಯಾವಲ್ಲರೂ ಬರ್ತೀನಿ ಮಾತಾಡಣ ತಿರ್ಗ ಈ ದೊಡ್ಡ ಗುಂಪಿಗಿಂತ ವಾಸಿಯಾಗಿ ನನಗೆ ಅರವತ್ತರವತ್ತು ಜನ ಹುಡುಗರ ಒಂದು ಗುಂಪು ಸಿಕ್ಕರೆ ಪ್ರಾಯಶಃ ಇನ್ನು ಹೆಚ್ಚು ಮಾತಾಡಿಯೇ ನಾನು ಕೊನೆಗೊಂದು ಮಾತು ಜಾಗವನ್ನು ನಾನು ಇಷ್ಟಪಡ್ಬೋದು ಇಷ್ಟಪಡದೇ ಹೋಗ್ಬೋದು ಶಾಲೆಯನ್ನು ನಾನು ಇಷ್ಟಪಡದೆ ಹೋಗ್ಬೋದು ಇಷ್ಟಪಡ್ಬೋದು ಪಡದೆ ಹೋಗ್ಬೋದು ಅದರ ಒಂದು ದಯವಿಟ್ಟು ನಮ್ಮ ಬದುಕಿನಲ್ಲಿ ನಾವು ಸಂಸ್ಥೆಗಳನ್ನು ಕೊಲ್ಲೋದು ಬೇಡ ಸಂಸ್ಥೆಗಳನ್ನು ಜೀವಂತವಾಗಿ ಉಳಿಸೋಣ ನಮ್ಮ ಕೈಯಲ್ಲಿ ಬೆಳೆಸೋಕ್ಕೆ ಸಾಧ್ಯ ಆಗದೆ ಹೋಗ್ಬೋದು ಅಟ ಯೋಗ್ಯತೆ ನಮಗಿಲ್ದಲ್ಲೇ ಇರ್ಬೋದು ಅದರ ಸಂಸ್ಥೆಗಳನ್ನು ನಾವು ದಯವಿಟ್ಟು ಕೊಲ್ಲೋದು ಬೇಡ ಕೊನೆಗೆ ಯಾವುದೋ ಒಂದು ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಎಲ್ಲೋ ಪಿ ಯು ಸಿ ಸೆರೆ ಹೋಗಲಿಲ್ಲ ಬಿ ಎಸ್ ಸಿ ಸೆರೆ ಹೋಗಲಿಲ್ಲ ಅಂದರೆ ನಾವು ಫೇಲ್ಯೂರ್ ಅನ್ನೋ ಭಾವ ಬೇಕಿಲ್ಲ ಬದುಕಿಗೆ ನಾನು ರ್ಯಾಂಕ್ ಬಂದ ದಿನವೂ ಇದೆ ಥರ್ಡ್ ಕ್ಲಾಸ್ ಬಂದ ವರ್ಷವೂ ಇದೆ ಎಲ್ಲವೂ ಮನುಷ್ಯನ ಬದುಕಿನಲ್ಲಿ ಆಗುತ್ತೆ ಬದುಕಿನ ಗೆಲುವು ಸೋಲು ಇರೋದು ಮುಗಿದು ನಿಂತ ದಿನ ಎಷ್ಟನ್ನು ದುಡಿದು ತಿಂದೆ ಎಷ್ಟನ್ನು ದೋಚಿ ತಿಂದೆ ಅದರ ಮೇಲೆ ನನ್ನ ಯೋಗ್ಯತೆ ನಾನು ಎಳ್ಳಿವರೆಗೂ ದುಡಿದು ತಿಂತೀನೋ ಹೇಗೆ ದುಡಿದೆ ಯಾವ ತರಹ ದುಡಿದೆ ಯಾವ ದುಡಿಮೇಲೆ ಮಾಡಿದೆ ಅದೆಲ್ಲ ಮುಖ್ಯ ದುಡಿದು ತಿನ್ನ ಅದು ಮುಖ್ಯ ಎಲ್ಲಿವರೆಗೂ ನಾನು ದೋಚಿ ತಿನ್ನೋದಿಲ್ಲ ಇನ್ನೊಬ್ಬರದನ್ನು ಕಳೆತನ ಮಾಡಿ ತಿನ್ನೋದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕೋದಿಲ್ಲ ಅಲ್ಲಿಗೆ ನಾನು ಮನುಷ್ಯನಾಗಿದ್ದೀನಿ ಅಂತ ಅರ್ಥ ಪ್ರಾಯಶಃ ಬದುಕಿನ ಸೋಲು ಗೆಲುವು ಇರೋದು ನಾವು ಎಷ್ಟು ಮನುಷ್ಯರಾಗಿದ್ದೀವಿ ಅನ್ನೋದ್ರ ಮೇಲೆ ಕೊನೆಗೆ ಒಂದು ಕ್ರೌರ್ಯ ಬೇಡ ಜೀವನದಲ್ಲಿ ನಾವು ಬಹಳ ಕ್ರೌರ್ಯ ರೂಢಿಸ್ಕೊಂಡಿದ್ದೀವಿ ದಯವಿಟ್ಟು ಯಾವುದರ ಬಗ್ಗೆ ಕ್ರೌರ್ಯ ಬೇಡ ಕೆಟ್ಟ ಮಾತು ಆಡಬೇಕು ಅನ್ನಿಸ್ದಾಗ ತಕ್ಷಣ ಆಡಬೇಡಿ ನಾಳೆವರೆಗೂ ಯೋಚನೆ ಮಾಡಿ ಒಳ್ಳೆ ಮಾತಾಡೋದಿದ್ದರೆ ಇವತ್ತೇ ಆಡಿಬಿಡಿ ನಮ್ಮಲ್ಲೇನು ಅಂದರೆ ಚೆನ್ನಾಗಿದೆ ಅನ್ನೋದನ್ನು ನಾವು ಹೇಳೋದೇ ಇಲ್ಲ ಚೆನ್ನಾಗಿಲ್ದೇ ಇರೋದು ಹೇಳಿದ್ರೆ ಚೆನ್ನಾಗಿಲ್ಲ ಇದು ಅಂತೀವಿ ಅಲ್ವಾ ಸ್ವಲ್ಪ ಉಲ್ಟ ಮಾಡ್ಕೊಳ್ಳಿ ಚೆನ್ನಾಗಿರೋದಂದ ತಕ್ಷಣ ಹೇಳಿ ಚೆನ್ನಾಗಿಲ್ವಾ ಅವತ್ತಿಗೆ ಬಿಡಿ ಇನ್ನೊಂದು ದಿನ ಮಾತಾಡಿದ್ರಾಯ್ತಲ್ವಾ ಪ್ರಾಯಶಃ ಈ ಕೆಲವು ದೃಷ್ಟಿಗಳನ್ನು ಬೆಳೆಸ್ಕೊಂಡ್ರೆ ಬದುಕು ಸುಖ ಮತ್ತು ಕೊನೆಯದು ಒಂದೇ ನೀವುಗಳು ಒಳ್ಳೆ ಪ್ರಜೆಗಳಾದರೆ ನಮಗೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ವಯಸ್ಸಾದ ಮೇಲೆ ನಮ್ಗೆ ಯಾರು ಊಟ ಹಾಕ್ತಾರೋ ಬಿಡ್ತಾರೋ ಅಂತ ಭಯ ನಮಗೆ ಹಾಗಾಗಿ ಮುಂದಿನ ಜನರೇಷನ್ ಸ್ವಲ್ಪ ಮಾನವಾಗಿ ಬದುಕಿದರೆ ನಾವು ಹಾಸಿಗೆ ಮೇಲೆ ಮಲಗಿದಾಗ ಯಾರೋ ಅಷ್ಟೊಡ್ಡ ಗಂಜಿ ಒಯ್ಬೋದೇನೋ ಅಂತ ನಮ್ಮ ಆಶೆ ಅಷ್ಟೇನೇ ಅದನ್ನು ದಿನ್ನೇನಿಲ್ಲ ಭಗವಂತ ಒಳ್ಳೇದು ಮಾಡಲಿ ಊಟ ತಿಂಡಿ ಇಲ್ಲಿ ಹಾಕ್ತಾರೆ ಊಟ ತಿಂಡಿ ಹೇಗೋ ದೇವಸ್ಥಾನದಿಂದ ಟ್ರಸ್ಟು ಅರೇಂಜ್ ಮಾಡುತ್ತೆ ಊಟ ತಿಂಡಿ ಒಳ್ಳೆಯದಾಗತ್ತೆ ಸಮಸ್ಯೆ ಇಲ್ಲ ಪಾಠ ಮಾಡೋಕ್ಕೂ ಜನ ಇದ್ದಾರೆ ಅದಕ್ಕೂ ಸಮಸ್ಯೆ ಇಲ್ಲ ತಲೆ ನಿಮ್ಮದು ದಯವಿಟ್ಟು ಉಪಯೋಗಿಸೋದನ್ನು ಕಳಿಸಿ ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ ಗೊತ್ತಾ ಗೊತ್ತಾ ಅದು ಮನುಷ್ಯನ ಅಂಗಾಂಗಗಳಲ್ಲಿ ಯಾವುದನ್ನು ಉಪಯೋಗಿಸಲ್ವೋ ಅದು ಹೋಗ್ಬಿಡತ್ತಂತೆ ಜನ್ರೇಷನ್ಗೆ ಮೊದಲಿಗೆ ಬಾಲ ಇತ್ತಂತೆ ಅದು ಉಪಯೋಗ ಇಲ್ಲ ಅಂತ ಬಾಲ ಹೋಯ್ತಂತೆ ಆಂಥ್ರೋಪಾಲಜಿ ಸಬ್ಜೆಕ್ಟು ಹಾಗೆಯೇ ಬ್ರೈನ್ ಕೂಡ ನೀವು ಉಪಯೋಗಿಸ್ದೇ ಇದ್ದರೆ ಹೋಗಿಬಿಡತ್ತೆ ಅರ್ಥವಾಯ್ತಾ ಹಾಗಾಗಿ ತಲೆ ಇದ್ರೆ ಉಪಯೋಗಿಸಿ ಅದನ್ನು ಸಾಕಷ್ಟು ಬೆಳೆಸಿ ಒಳ್ಳೆಯದಕ್ಕೆ ಉಪಯೋಗಿಸಿ ಇಷ್ಟು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿನ ಹಬ್ಬ ಬಹಳ ಸಂತೋಷ ಆಗೋದೇನು ಹೇಳಿ ನಿಮ್ಮನ್ನು ಈ ಸ್ವಾತಂತ್ರ್ಯದ ಭಾವಕ್ಕೆ ನಾನು ತನ್ನಲ್ವಾ ಅಲ್ವಾ ಒಳ್ಳೆ ಕೈ ಕಟ್ಕೊಂಡು ಒಳ್ಳೆ ಜೈಲಲ್ಲಿ ಕೂತ ಕೂತಿದ್ರಿ ಎಲ್ಲ ಇಲ್ವಾ ಏನೋ ಶಿಕ್ಷೆಗೆ ಕೂರಿಸ್ದಂಗೆ ಇತ್ತಪ್ಪ ನನಗೆ ಅಲ್ಯೂಮಿನಿಯಂ ತೋಟ ಲಟ್ಟೆ ಎರಡೇ ಮಿಸ್ಸಿಂಗ್ ಆಗಿತ್ತು ಇಲ್ಲಿ ಅಲ್ಯೂಮಿನಿಯಂ ತಟ್ಟೆ ಅಲ್ಯೂಮಿನಿಯಂ ಲೋಟ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಎಲ್ಲೋ ಜೈಲಲ್ಲಿ ಕೂತ ಕೂತಿದ್ರಿ ಈಗ ನೋಡಿ ಕೃತಜ್ಞತೆ ಅಂತಿದ್ದಂಗೆ ಹೆಂಗೆ ಚಪಾಳೆ ತಟ್ಟಿದ್ರಿ ಸದ್ಯ ಮುಗಿಸಿದ್ಯಾ ಮುದುಕ ಇನ್ನೊಂದು ಸಾರಿ ನಿನ್ನನ್ನು ಕರ್ಸಲ್ಲ ಏನಿವೆ ಭಾಳ ಆಯಿತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ವಾ ಅಣ್ಣ ನಿನ್ನ ಸ್ನೇಹಿತ ಇದ್ದ ಮೇಲೆ ನನ್ನ ಫೋನ್ ನಂಬರ್ ಕೊಟ್ಟು ಹೋಗ್ತೀನಿ ಬೆಂಗಳೂರಿಗೆ ಬರೋದರೆ ನನಗೆ ಫೋನ್ ಮಾಡೋ ಖಂಡಿತ ಬಾ ಭೇಟಿ ಆಗ್ತೀನಿ ಖುಷಿ ಭೇಟಿ ಆಗೋಕ್ಕೆ ಏನೋ ಆಹಾ ಎಲ್ಲ ಎಲ್ಲ ನೋಡ್ರಿ ಮುಖಗಳು ನೋಡ್ರಿ ಇವಾಗ ಹೆಂಗೆ ಬಂತು ಲೈಫು ಅಂತ ಇದೆಲ್ಲವೂ ಆ ಕಾಲೇಜ್ ಇರಬೇಕಾದ್ದು ಏನಿವೆ ಅವಕಾಶ ಕೊಟ್ಟದಕ್ಕೆ ಕೃತಜ್ಞ ಇನ್ನೊಂದು ಸಾರಿ ಅವಕಾಶ ಆದರೆ ಬಂದು ಮಾತಾಡ್ತೇನೆ ಈ ಮಾತಲ್ಲ ಬೇರೆ ಏನಾದರೂ ಮಾತಾಡ್ತೇನೆ ಸ್ವಲ್ಪ ಕಮ್ಮಿ ಮಾತಾಡ್ತೇನೆ ಇಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ